ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಲಾಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇದೇ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಎರಡರವರೆಗೆ ಫೆಬ್ರವರಿ ಇಪ್ಪತ್ತೈದು ಭಾನುವಾರದಿಂದ ಮಾರ್ಚ್ ಎರಡು ಶನಿವಾರದವರೆಗಿನ ವಾರ ಭವಿಷ್ಯದ ಅವಲೋಕನ ಮಾಡುವಂಥದ್ದು ಮೊದಲಿಗೆ ಈ ವಾರದ ಪಂಚಾಂಗದ ಕೆಲವು ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ ಫೆಬ್ರವರಿ ಇಪ್ಪತ್ತೈದು ಭಾನುವಾರ ಅದಿನ ಮಾಘ ಮಾಸದ ಬಹುಳ ಪಾಢ್ಯಮ್ಯತಿಥಿ ಅಥವಾ ಬಹುಳ ಪ್ರಥಮ ಅತಿಥಿ ಇರುತ್ತೆ ಈ ದಿನ ಹುಬ್ಬ ನಕ್ಷತ್ರ ಇರುವಂಥದ್ದು ಈ ದಿನ ಸುಕರ್ಮ ಯೋಗವು ಇರುವ ಕಾರಣ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ದೈನಂದಿನ ಕೆಲಸಗಳಿರುವುದು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ ಇನ್ನು ಭಾನುವಾರದ ವಾರದ ಕಾರಣ ಅಲ್ಲಿ ವಿಶೇಷವಾಗಿ ಸೂರ್ಯ ಅನುಗ್ರಹಕ್ಕಾಗಿ ಸೂರ್ಯ ನಮಸ್ಕಾರ ಸೂರ್ಯನ ಪ್ರಾರ್ಥನೆ ಮಾಘ ಮಾಸದಲ್ಲಿ ಭಾನುವಾರದಂದು ಈ ನದಿ ತೀರದಳ ಕ್ಷೇತ್ರಗಳ ಸಂದರ್ಶನ ಅಥವಾ ತೀರ್ಥಸ್ಥಾನ ಇತ್ಯಾದಿ ಮಾಡುತ್ತೋದು ಮಾಘ ಮಾಸದಲ್ಲಿ ಶ್ರೇಷ್ಠಕರವಾಗಿರುತ್ತೆ ಆ ಬಳಿಕ ಇಪ್ಪತ್ತಾರನೇ ತಾರೀಕು ಸೋಮವಾರ ಆ ದಿನ ಮಾಸದ ಬಹುಳ ಬಿಗಿದಿಗೆ ಉತ್ತರ ನಕ್ಷತ್ರ ಧೃತಿಯೋಗ ಯೋಗ ಇರುವಂಥ ಅತ್ಯುತ್ತಮ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಸಹಿ ಮಾಡಲಿಕ್ಕೆ ಒಪ್ಪಂದ ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಇತ್ಯಾದಿ ಕೊಡುಕೊಳ್ಳುವ ವ್ಯವಹಾರಗಳನ್ನು ಮಾಡಿಕೊಳ್ಳಲಿಕ್ಕೆ ಮಾತುಕತೆ ಅದು ವಿವಾಹದ ನಿಶ್ಚಿತಾರ್ಥ ಇತ್ಯಾದಿ ಮಾಡಿಕೊಳ್ಳಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ ಉತ್ತರ ನಕ್ಷತ್ರ ಜೊತೆಗೆ ಬಿದಿಗೆ ದಿತ್ಯ ಉತ್ತರೋತ್ತರ ಅಭಿವೃದ್ಧಿ ಆಗುವಂಥ ಒಂದು ಲಕ್ಷಣ ಜೊತೆಗೆ ಧೃತಿಯೋಗವು ಎಲ್ಲವನ್ನು ಕಾರ್ಯಗಳನ್ನು ದೃಢತೆಯನ್ನು ಸ್ಥಿರತೆಯನ್ನು ಸೂಚಿಸುವಂಥ ದಿನ ಆಗಿರುತ್ತೆ ಹಾಗಾಗಿ ಈ ದಿನನ ಸದುಪಯೋಗ ಪಡಿಸಿಕೊಳ್ಬೋದು ಏನಂತೆಯ ಮಾಘ ಮಾಸದ ದಿನ ಆಗಿರೋ ಕಾರಣ ತೀರ್ಥಸ್ಥಾನ ತೀರ್ಥಕ್ಷೇತ್ರಗಳ ಯಾತ್ರೆ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥದಕ್ಕೆ ಉತ್ತಮ ದಿನ ಆಗಿರುತ್ತೆ ಇನ್ನು ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಮಾಘ ಬಹುಳ ತದಿಗೆ ಹಸ್ತ ನಕ್ಷತ್ರ ಇರುವಂಥದ್ದು ಶೂಲಯೋಗ ಇರುವಂಥದ್ದು ಹಾಗಾಗಿ ಈ ದಿನ ತದಿಗೆ ಅತಿಥಿ ಹಸ್ತ ನಕ್ಷತ್ರ ಇರುವ ಕಾರಣ ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಒಪ್ಪಂದ ಸಹಿ ಮಾಡುವಂಥದ್ದು ಅದು ಆರಂಭ ಮಾಡಲಿಕ್ಕೆ ಎಲ್ಲ ಉತ್ತಮ ದಿನ ಆಗಿರುತ್ತೆ ವಾರದಲ್ಲಿ ಕೆಲವರಿಗೆ ಮಂಗಳವಾರದ ಒಂದು ನಂಬಿಕೆ ಇರುವಂಥವ್ರು ಇದನ್ನು ಬಳಸಬೇಕಾಗಿಲ್ಲ ಇನ್ನಿತರರಿಗೆ ಉದಾಹರಣೆಗೆ ಭೂಮಿ ಕಾರ್ಯ ಅಥವಾ ಕೃಷಿ ಚಟುವಟಿಕೆ ಇಂಡಸ್ಟ್ರಿಗಳಿಗೆ ಅವರಿಗೆ ಮಂಗಳವಾರ ಎಲ್ಲ ಆಗಿಬರುತ್ತೆ ಮಂಗಳವಾರದಲ್ಲಿ ವಿಶೇಷವಾಗಿ ಇಂಥ ಒಂದು ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮುಂದುವರಿಸಬಹುದಾಗಿದೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಹಸ್ತ ನಕ್ಷತ್ರ ಇರುವಂಥ ದಿನ ಆಗಿರುತ್ತೆ ಆ ಬಳಿಕ ಇಪ್ಪತ್ತೆಂಟನೇ ತಾರೀಕು ಬುಧವಾರ ಇಪ್ಪತ್ತೆಂಟು ಬುಧವಾರ ಆ ದಿನ ವಿಶೇಷವಾದ ಒಂದು ದಿನ ಸಂಕಷ್ಟಹರ ಚತುರ್ಥಿ ಮಾಘಬಹುಳ ಚತುರ್ಥಿ ಜೊತೆಗೆ ಸಂಕಷ್ಟಹರ ಚತುರ್ಥಿ ವಿಶೇಷವಾಗಿ ಅಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಭಕ್ತಿ ಗಣೇಶನ ಸ್ತೋತ್ರ ಗಣೇಶನ ಧ್ಯಾನಗಳನ್ನು ಮಾಡುವಂಥದ್ದು ಅಥವಾ ವ್ರತ ನಿಮ್ಮ ಇರುವಂಥವರು ಉಪವಾಸ ಉಪವಾಸವಿದ್ದು ರಾತ್ರಿ ಚಂದ್ರೋದಯ ಬಳಿಕ ಅಲ್ಲಿ ಉಪವಾಸವನ್ನು ತ್ಯಜಿಸಿ ಮತ್ತು ಆಹಾರ ಸೇವನೆ ಮಾಡುವಂಥ ಪದ್ಧತಿಯಲ್ಲಿ ಪ್ರಧಾನಿಮಾನ ಇರುತ್ತೆ ಹಾಗಾಗಿ ಅವರವರ ಶಕ್ತಿ ಅನುಸಾರ ಕೆಲವರು ನಿರ್ಜಲ ಉಪವಾಸನ ಸಜಲ ಉಪವಾಸನ ಅಥವಾ ಫಲಾಹಾರಗಳನ್ನು ಹಣ್ಣು ಹಂಪಲುಗಳನ್ನು ತಿಂದುಕೊಂಡು ಉಪವಾಸ ಇದ್ದು ಆಮೇಲೆ ರಾತ್ರಿ ಭೋಜನವನ್ನು ಸ್ವೀಕಾರ ಮಾಡುವಂಥ ಪದ್ಧತಿ ಇವೆಲ್ಲ ಈ ಸಂಕಷ್ಟರ ಚತುರ್ಥಿಯನ್ನು ಮಾಡ್ಬೋದು ಯಾರಿಗೆ ಉಪವಾಸ ಇರುವಂಥ ಆರೋಗ್ಯ ಇಲ್ಲ ಅಥವಾ ದೈಹಿಕ ಕ್ಷಮತೆ ಇಲ್ಲ ಅಂತವರು ಚಿಂತೆ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಆಹಾರ ಸೇವನೆಯನ್ನು ಮಾಡ್ಕೊಳ್ತಾ ಈ ದಿನ ವಿಶೇಷವಾಗಿ ಗಣೇಶನ ಪ್ರಾರ್ಥನೆ ಗಣೇಶನ ಅಷ್ಟೋತ್ತರ ಗಣೇಶನ ಪಂಚರತ್ನ ಸ್ತ್ರೋತ್ರ ಅಥವಾ ಸಂಬಂಧಪಟ್ಟ ಹಾಡು ಇತ್ಯಾದಿಗಳನ್ನು ಭಕ್ತಿಗಳನ್ನು ಮಾಡಿದ್ರಂದರು ಆ ಗಣೇಶನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಈ ದಿನ ಶುಭ ದಿನ ಆಗಿರುತ್ತೆ ಆ ಬಳಿಕ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಮಾಘಬಹುಳ ಪಂಚಮಿ ಈ ದಿನ ಬೆಳಗ್ಗೆ ಚಿತ್ರ ನಕ್ಷತ್ರ ಆ ಬಳಿಕ ಸ್ವಾತಿ ನಕ್ಷತ್ರ ಇರುವಂತಹ ವೃದ್ಧಿಯೋಗ ಇರುವಂತಹ ದಿನ ಆಗಿರುತ್ತೆ ಹಾಗಾಗಿ ಈ ದಿನ ವಿಶೇಷವಾಗಿ ಪಂಚಮಿ ತಿಥಿ ಆಗಲು ಕಾರಣ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಸ್ಟಾರ್ಟ್ಅಪ್ ಮಾಡಲಿಕ್ಕೆ ಕೋಡುಕೊಳ್ಳುತ್ತು ಅವರಿಗೆ ಅಗ್ರಿಮೆಂಟು ಸಹಿ ಅಥವಾ ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಪಂಚಮಿ ತಿಥಿ ಉತ್ತಮ ಜೊತೆಗೆ ಗುರುವಾರ ವಾರ ಆಗಿರೋದ್ರಿಂದ ಗುರುವಾರ ಸರ್ವಶ್ರೇಷ್ಠವಾಗಿರುತ್ತೆ ಚಿತ್ರ ನಕ್ಷತ್ರ ಬೆಳಗಿನ ಕಾಲದಲ್ಲಿ ಆ ಬಳಿಕ ಸ್ವಾತಿ ನಕ್ಷತ್ರ ಇರುವ ಕಾರಣ ಅಲ್ಲಿ ಉತ್ತಮವಾದ ಯೋಗ ಬಲವು ಕೂಡಿ ಬರುತ್ತೆ ನಕ್ಷತ್ರ ಗ್ರಹ ತಿಥಿ ಯೋಗಗಳು ಬರುತ್ತಿವೆ ಈ ದಿನ ಉತ್ತಮ ದಿನ ಆಗಿರುತ್ತೆ ಆ ಬಳಿಕ ಮಾರ್ಚ್ ಒಂದನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಮುಗಿಯುತ್ತೆ ಈ ವರ್ಷದಲ್ಲಿ ಅದರಲ್ಲೂ ಅಧಿಕ ವರ್ಷ ಇರೋ ಕಾರಣ ಫೆಬ್ರವರಿಯಲ್ಲಿ ಪ್ರತಿ ವರ್ಷ ಇಪ್ಪತ್ತೆಂಟು ಬರುತ್ತೆ ನಾಲ್ಕು ವರ್ಷಗಳಿಗೊಮ್ಮೆ ಇಪ್ಪತ್ತೊಂಬತ್ತು ಬರುತ್ತೆ ಹಾಗಾಗಿ ಈ ಇಪ್ಪತ್ತೊಂಬತ್ತು ಬರುವ ವರ್ಷನ ಅಧಿಕ ವರ್ಷ ಎಂದು ಕರೀತಾರೆ ಈ ಅಧಿಕ ವರ್ಷದಲ್ಲಿ ಈಗ ಕೊನೆಯ ದಿನ ಆದ ಬಳಿಕ ಮತ್ತೆ ಬರುವಂಥದ್ದು ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ಮಾರ್ಚ್ ಒಂದು ಶುಕ್ರವಾರ ಅಲ್ಲಿ ಮಾಘ ಬಹುಳ ಷಷ್ಠಿ ತಿಥಿ ಸ್ವಾತಿ ನಕ್ಷತ್ರ ಇರುವಂಥದ್ದು ಧ್ರುವ ಯೋಗ ಇರುವಂಥ ದಿನ ವಿಶೇಷವಾಗಿ ಈ ದಿನ ದೇವಿ ಅಮ್ಮನವರ ಭಕ್ತಿ ಮಾಡಲಿಕ್ಕೆ ಮಹಾಲಕ್ಷ್ಮೀ ತಾಯಿ ಭಕ್ತಿ ಮಾಡಲಿಕ್ಕೆ ಅಥವಾ ಏನಾದರೂ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಇದನ್ನು ಷಷ್ಠಿ ತಿಥಿಯಾಗೋದ್ರಿಂದ ವಿಶೇಷವಾದ ಅನುಕೂಲತೆ ಇರುತ್ತೆ ಯಾವುದೇ ಆರಂಭಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಇದನ್ನು ಅನುಕೂಲವಾದ ದಿನ ಆಗಿರುತ್ತೆ ಇನ್ನು ವಾರದ ಕೊನೆಯ ದಿನ ವಾರದ ಕೊನೆಯ ದಿನ ಅಲ್ಲಿ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಶನಿವಾರ ಶನಿವಾರ ಮಾಘ ಬಹುಳ ಸಪ್ತಮಿ ಇದನ್ನು ವಿಶಾಖ ನಕ್ಷತ್ರ ವ್ಯಾಘಾತವಾಗಿರುತ್ತೆ ಸಾಮಾನ್ಯ ದಿನ ಆಗಿರುತ್ತೆ ಸಾಮಾನ್ಯವಾಗಿ ದೈನಂದಿನ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ ವಿಶೇಷ ಕಾರ್ಯಗಳಿಗೆ ಶುಭ ಕಾರ್ಯಗಳು ಅಷ್ಟು ಪ್ರಶಸ್ತವಾಗಿ ಇರುವುದಿಲ್ಲ ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂತಹ ಒಂದು ಪಂಚಾಂಗದ ವಿಶೇಷಗಳನ್ನು ಗಮನಿಸ್ತಾ ಇತ್ತು ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಸಾಮಾನ್ಯ ಆರಂಭ ಆಗ್ತಾಯಿದೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ವಿರೋಧಗಳು ಬರುತ್ತವೆ ಮನೆಯಲ್ಲೂ ಅಥವಾ ನಿಮ್ಮ ವೃ ವೃತ್ತಿ ಜಾಗದಲ್ಲೂ ವಿರೋಧಗಳು ಬರ್ಬೋದು ಭಾನುವಾರದಂದು ಅಂದರೆ ವಿರೋಧಗಳು ಅಂದರೆ ನಿಮ್ಮ ಮಾತಿಗೆ ಎದುರಾಡುವಂಥದ್ದು ನಿಮ್ಮ ಮಾತಿನ ನಿರ್ಧಾರಕ್ಕೆ ಕೆಲವರು ಪ್ರತಿರೋಧವನ್ನು ತೋರಿಸುವಂಥ ಮನೆಯಲ್ಲೂ ಬರ್ಬೋದು ಅದು ತಂದೆ ತಾಯಿ ಗಂಡ ಹೆಂಡತಿ ಅಥವಾ ಮಕ್ಕಳ ಮಧ್ಯೆನೋ ಅಥವಾ ಇನ್ನಿತರ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಅದೇ ರೀತಿ ನಿಮ್ಮ ವೃತ್ತಿ ಜಾಗದಲ್ಲಿ ಉದ್ಯೋಗ ಸ್ಥಳದಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಮೇಲಾಧಿಕಾರಿಗಳ ಜೊತೆಗೆ ಅಥವಾ ನಿಮ್ಮ ಕೈ ಕೆಳಗಿನ ಸಬಾರ್ಡಿನೇಟ್ಗಳ ಜೊತೆಗೆ ಸಹ ಇಂಥ ಭಿನ್ನಾಭಿಪ್ರಾಯಗಳು ಬರ್ಬೋದು ಅಥವಾ ವಿರೋಧಗಳು ಬರುವಂಥದ್ದು ಹಾಗಾಗಿ ಈ ದಿನ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಎಚ್ಚರಬೇಕು ಅಲ್ಲದೆ ನಿಮಗೆ ಅವಮಾನಕರ ಘಟನೆ ಆಗ್ಬೋದು ಒಂದು ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನಕರ ಮಾತುಗಳನ್ನು ಹೇಳೋದಲ್ಲ ಅಥವಾ ಅವಹೇಳನಕಾರಿ ನಿಂದನೆಗಳನ್ನು ಕೇಳಿಸುವಂಥದ್ದೆಲ್ಲ ಬರುವಂಥ ಸಾಧ್ಯತೆ ಆ ಬಗ್ಗೆ ಎಚ್ಚರ ಗಮನಿಸಬೇಕು ಮಾತು ಮತ್ತು ನಡವಳಿಕೆಲ್ಲ ಎಚ್ಚರಿಕಬೇಕು ಭಾನುವಾರದಂದು ಮೇಷರಾಶಿ ಅವರಿಗೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ನಿಮಗೆ ಅತ್ಯಂತ ಶುಭ ದಿನಗಳು ಅಂದರೆ ಅಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳು ನಿಮಗೆ ಮಾಘ ಮಾಸದಲ್ಲಿ ಅತ್ಯಂತ ಶುಭಕರ ದಿನ ಆಗಿರುತ್ತೆ ಅಲ್ಲಿ ವಿಶೇಷವಾಗಿ ರವಿ ಅನುಗ್ರಹ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಅಲ್ಲಿರುವಂಥ ಶನಿ ಮಹಾತ್ಮ ನಿಮಗೆ ಆಗಲೇ ಬರದಾಕಿದರೆ ಕೇತುವಿನ ಬೆಂಬಲವಿದೆ ಬೆಂಬಲಕ್ಕೆ ಬೆಂಬಲಕ್ಕಿದ್ದಾನೆ ಹಾಗಾಗಿ ಅಲ್ಲಿ ಪಂಚಗ್ರಹಗಳು ನಿಮಗೆ ಇದನ್ನು ವಿಶೇಷವಾದ ಅನುಸರಿಸಲು ಮಾಡ್ತಾ ಇರ್ತವೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೋಮವಾರ ಮಂಗಳವಾರ ಬುಧವಾರದಲ್ಲಿ ಯಶಸ್ಸು ಕೀರ್ತಿ ಲಾಭಗಳಿವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಹೊಸದರ ಆರಂಭಕ್ಕೆ ಚಾಲನೆಗಳು ಸಿಗುವಂಥದ್ದು ಹಿಂದೆ ಬಾಕಿ ಇದ್ದ ಕೆಲಸ ಕಾರ್ಯಗಳು ಬೇಗನಾಗುವಂಥದ್ದು ಕೋರ್ಟು ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬೇಗ ಬೇಗ ನಿಮಗೆ ವರ್ಧನೆ ಸಿಗುವಂಥದ್ದು ಇಂಥ ಬಾಕಿ ಇದ್ದ ಕೇಸುಗಳು ಬೇಗನೆ ಇತ್ಯರ್ಥವಾಗಿ ನಿಮಗೆ ಶುಭ ಫಲಗಳು ಆಗುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಸಹಕಾರ ಸಿಗುವಂಥದ್ದು ಈ ರೀತಿ ಅನೇಕ ಶೋಫಲ ನಿರೀಕ್ಷೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅಥವಾ ಸ್ಪೋರ್ಟ್ಸು ಅಥ್ಲೆಟಿಕ್ಸ್ ಮುಂತಾದಲ್ಲಿ ಭಾಗವಹಿಸುವ ಹೊಸ ಅವಕಾಶಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸೋರಿಗೆ ಅದು ಅದರಲ್ಲಿ ಮುನ್ನಡೆ ಯಶಸ್ಸು ಸಿಗುವಂಥದ್ದು ಈ ರೀತಿ ಅನೇಕ ಶೋಫಗಳನ್ನು ನಿರೀಕ್ಷೆ ಮಾಡ್ಬೋದು ಈ ಮೂರು ದಿನಗಳಲ್ಲಿ ಹಾಗೆ ಈ ಮೂರು ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಆ ಬಳಿಕ ಬರುವಂಥ ಮತ್ತೆರಡು ದಿನಗಳು ಅಂದರೆ ಅಲ್ಲಿ ಗುರುವಾರ ಶುಕ್ರವಾರ ಗುರುವಾರ ಶುಕ್ರವಾರ ಸಹ ನಿಮ್ಮ ಬಾಲಿಗೆ ಉತ್ತಮ ದಿನ ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದು ಈ ಎರಡು ದಿನಗಳು ಸಹ ನಿಮಗೆ ಸುಖವನ್ನು ಲಾಭವನ್ನು ಯಶವನ್ನು ಕೊಡಲಿವೆ ಆರೋಗ್ಯ ಸುಧಾರಣೆ ಆಗುತ್ತೆ ಅಥವಾ ಹಿಂದೆ ನಿಮಗೆ ಇದ್ದಂಥ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆ ಈಗ ನಿವಾರಣೆ ಆಗುತ್ತೆ ಅಥವಾ ನಿಮಗೆ ಚಿಕಿತ್ಸೆ ಪಡೆಯುವಂಥ ಒಂದು ಯಾವುದಾದ್ರೂ ಉತ್ತಮ ವೈದ್ಯರ ಅಥವಾ ಉತ್ತಮ ಒಂದು ಚಿಕಿತ್ಸಕರ ಭೇಟಿಯಾಗುವಂಥ ಅದರ ಮೂಲಕ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಯಾವುದೇ ಒಂದು ವಸ್ತು ವಸ್ತ್ರಾಭರಣ ಯಂತ್ರೋಪಕರಣ ಕೊಳ್ಳುವಂಥ ಅವಕಾಶ ಗ್ರಹಿಣರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಸಹ ಅವರವರ ಒಂದು ಸಾಧನೆಯಲ್ಲಿ ಪ್ರಗತಿದಾಯಕ ಲಕ್ಷಣ ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆಗಳು ಗುರುವಾರ ಶುಕ್ರವಾರ ಅಂದರೆ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದರೊಂದು ಸಹ ನಡೆಯಲಿವೆ ಆ ಬಳಿಕ ವಾರದ ಕೊನೆಯ ದಿನ ಅಷ್ಟು ಉತ್ತಮವಾಗಿಲ್ಲ ವಾರದ ಕೊನೆಯ ದಿನ ಸ್ವಲ್ಪ ಮಾತಿನ ಚಕಮಕಿ ಜೊತೆಗೆ ವಿಶೇಷವಾಗಿ ಕಿರಿಯರಲ್ಲಿ ಕಳ ಬರ್ಬೋದು ನಿಮ್ಮ ಮನೆಯ ಸದಸ್ಯರು ಕಿರಿಯ ಇರ್ಬೋದು ಅಥವಾ ನಿಮ್ಮ ಉದ್ಯೋಗ ಜಾಗದಲ್ಲಿ ವೃತ್ತಿ ಜಾಗದ ನಿಮಗಿಂದ ಜೂನಿಯರ್ಗಳಿರ್ಬೋದು ಅವರಲ್ಲಿ ಮಾತಿನ ಚಕಮಕಿ ಬರುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕೆಲವರು ಬರ್ಬೋದು ಆರೋಗ್ಯದಲ್ಲಿ ತಲೆನೋವು ಶೀತ ನಗಡೆ ಜ್ವರ ಅಥವಾ ಸುಸ್ತ ಇವೆಲ್ಲ ಆಗ್ಬೋದು ಶನಿವಾರದಂದು ಹಾಗಾಗಿ ಈ ಕೊನೆಯ ದಿನದ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಾರದ ಮಧ್ಯದ ಐದು ದಿನಗಳು ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದನೇ ತಾರೀಕು ಅದನ್ನು ಸೋಮವಾರದಿಂದ ಶುಕ್ರವಾರದ ನಿಮಗೆ ಅತ್ಯಂತ ಶುಭ ದಿನಗಳು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಯಾವುದಾದ್ರೂ ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ ಭೇಟಿ ಮಾಡೋದಿದ್ರೆ ಅಥವಾ ಏನಾದರೂ ಆರಂಭ ಮಾಡಿದ್ರೆ ಈ ದಿನಗಳಲ್ಲಿ ಮಾಡಬಹುದಾಗಿದೆ ಇನ್ನು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲೆ ಬಣ್ಣವನ್ನು ಬಳಸ್ಕೊಳ್ಬೋದು ಸಂಖ್ಯೆಗಳು ಒಂದು ಎರಡು ಐದು ಏಳು ಎಂಟು ಒನ್ ಟು ಫೈವ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಬೋದಾಗಿದೆ ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಜೊತೆಗೆ ನಿಮಗೆ ಈ ವಾರದಲ್ಲಿ ಕೆಲವು ಕೊರತೆಗಳಿರುವಂಥ ಗ್ರಹಗಳಾದ ಗುರು ರಾಹು ಮತ್ತು ಮಂಗಳರ ಕೊರತೆ ಇರುವ ಕಾರಣ ನೀವು ವಿಶೇಷವಾಗಿ ಈ ಗಣೇಶ ಸುಬ್ರಹ್ಮಣ್ಯ ಅಥವಾ ಶಿವನ ಭಕ್ತಿಯನ್ನು ಮಾಡ್ಬೋದು ಅಥವಾ ಇಂಥ ದೇವರುಗಳ ಸಂದರ್ಶನ ಮಾಡ್ಬೋದು ನಿಮಗೆ ಈ ವಾರ ಶುಭದಾಯಕವಾಗಲಿ ಆ ಬಳಿಕ ವೃಷಭರಾಶಿ ವೃಷಭ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ ವಾರದ ಆರಂಭದಲ್ಲಿ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಬೇಕು ಇಲ್ಲಿ ನಿಮ್ಮ ಮನೆ ಸದಸ್ಯರಲ್ಲಿ ಏನಾದರೂ ಭಿನ್ನ ವಿಶೇಷವಾಗಿ ಹಿರಿಯರಲ್ಲಿ ತಂದೆ ತಾಯಿ ಅತ್ತೆ ಮಾವ ಮುಂತಾದರಲ್ಲಿ ಅಥವಾ ಕಚೇರಿಯಲ್ಲಿ ಕೋರ್ಟ್ ನಿಮ್ಮ ಕಚೇರಿಗಳಲ್ಲಿ ಅಥವಾ ವೃತ್ತಿ ಜಾಗದಲ್ಲಿ ಸಹ ನಿಮಗಿಂತ ಅಥವಾ ಸೀನಿಯರ್ಗಳ ಜೊತೆಗೆ ಭಿನ್ನ ಬರುವಂಥದ್ದು ವಾರದ ದಿನ ಭಾನುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಣಕಾಸು ಆರೋಗ್ಯ ಎಲ್ಲ ನಾರ್ಮಲ್ ಆಗಿರುತ್ತೆ ಹಣಕಾಸು ಆರೋಗ್ಯಕ್ಕೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಅಥವಾ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಮಾತಿನ ಚಕಮಕಿ ಅಷ್ಟೇ ಬರುವಂಥದ್ದಾಗಿದೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಭಾನುವಾರ ಎಚ್ಚರಿಕೆ ಬೇಕು ಆ ಬಳಿಕ ಸೋಮವಾರ ಮಂಗಳವಾರ ಬುಧವಾರ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನವು ನಿಮಗೆ ಈ ಹಣಕಾಸಿನ ವಿಚಾರವಾಗಿ ಆರೋಗ್ಯ ವಿಚಾರವಾಗಿ ಏನೂ ಪರವಾಗಿಲ್ಲ ಇಲ್ಲಿ ಕೆಲವೊಂದು ನಿಮಗೆ ಅಂದರೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಜರಗ್ಬೋದು ಜೊತೆಗೆ ವೃತ್ತಿ ಜಾಗದಲ್ಲಿ ಜರುಗ್ಬೋದು ಅಂದರೆ ಸುಮ್ಮನೆ ನಿಮ್ಮ ಏನೋ ವಿಚಾರವಾಗಿ ಏನಾದರೂ ಅಪಪ್ರಚಾರ ಮಾಡೋದು ಅಥವಾ ನಿಮಗೆ ಸಣ್ಣ ಪುಟ್ಟ ಕಾರಣಗಳಿಗೆ ನಿಮಗೆ ಅವಮಾನಕರ ಘಟನೆ ಮಾಡೋದು ಅಥವಾ ನೀವು ಹೇಳಿದ ಮಾತನ್ನು ವಿರೋಧ ಮಾಡೋದ್ದು ಪ್ರತಿರೋಧ ತರುವಂಥದ್ದು ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ನಿಮಗೆ ಕೇಳಿಸುವಂತೆ ನಿಮಗೆ ಏನಾದರೂ ಒಂದು ಕೆಟ್ಟ ವಾರ್ತೆಗಳನ್ನು ಆ ವಾಚೆಗಳನ್ನು ಆಡೋದ್ ನಿಮ್ಮ ಬಗ್ಗೆ ಕಂಪ್ಲೇಂಟ್ಗಳು ಬರೋದು ಈ ರೀತಿ ಇಂಥ ಒಂದು ಮನಸ್ಸಿಗೆ ಕಸಿವಿಸಿಕೊಳ್ಳುವಂಥ ಘಟನೆಗಳು ಈ ಮೂರು ದಿನಗಳಲ್ಲಿ ಜರಗಬಹುದಾಗಿದೆ ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಮೂರು ದಿನಗಳಲ್ಲಿ ನೀವು ಏನಾದರೂ ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ಉಳಿಸಿರ್ತೀರ ಈಗ ಆಕಸ್ಮಿಕವಾದ ಖರ್ಚುಗಳು ಬರ್ಬೋದು ಈ ಮೂರು ದಿನಗಳಲ್ಲಿ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ಖರ್ಚುಗಳು ಬರುವಂಥ ದಿನ ಆಗಿರುತ್ತೆ ಹಾಗಾಗಿ ಮಾತಿನ ಚಕಮಕಿ ಅವಹೇಳನ ಅವಮಾನ ಇವತ್ತು ವಿಪರೀತ ಖರ್ಚು ಆಗಿ ಖರ್ಚನ್ನು ನಿಯಂತ್ರಣ ಮಾಡಿ ಮನಸ್ಸನ್ನು ನಿಯಂತ್ರಣ ಮಾಡಿ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಅನಾವಶ್ಯಕವಾಗಿ ಇನ್ನಿತರ ಬಗ್ಗೆ ಏನಾದರೂ ನೀವು ಕಮೆಂಟ್ ಮಾಡಿದಾಗಲಿಲ್ಲ ಅಥವಾ ಅನಾವಶ್ಯಕ ಇನ್ನಿತರನ್ನು ದೂರು ಮಾಡೋದಾಗ್ಲಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ ಈ ಮೂರು ದಿನಗಳಲ್ಲಿ ಆ ಬಳಿಕ ಬರುವಂಥ ಮೂರು ದಿನಗಳು ಅಂದರೆ ಇಪ್ಪತ್ತೊಂಬತ್ತು ಒಂದು ಮತ್ತು ಎರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂಬತ್ತು ಮಾರ್ಚ್ ಒಂದು ಮತ್ತು ಎರಡು ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನಗಳು ನಿಮಗೆ ಅತ್ಯಂತ ಶುಭ ದಿನಗಳಾಗಿವೆ ಈ ಮೂರು ದಿನಗಳಲ್ಲಿ ಹಣಕಾಸಿನ ಉತ್ತಮ ಮನಸ್ಥಿತಿ ಉತ್ತಮ ಆರೋಗ್ಯ ಉತ್ತಮ ಇರುತ್ತೆ ಮಾತು ನಡವಳಿಕೆಯಲ್ಲಿ ಏನೂ ತೊಂದರೆಗಳು ಬರೋದಿಲ್ಲ ಅಥವಾ ಖರ್ಚೇರಿ ಕೋ ನಿಮಗೆ ಈ ವೃತ್ತಿ ಜಾಗದಲ್ಲಿ ಸಹ ನಿಮಗೆ ಪ್ರಶಂಸೆ ಮಾತುಗಳು ಬರ್ಬೋದು ಅದು ನಿಮ್ಮ ಒಂದು ಕೆ ಪರ್ಫಾರ್ಮೆನ್ಸ್ ಅಂದರೆ ನಿಮ್ಮ ಒಂದು ಸಾಧನೆಗೆ ಪ್ರಶಂಸೆಗಳು ಅಥವಾ ಹೊಗಳಿಕೆ ಮಾತುಗಳು ಬರುವಂಥದ್ದು ಅಲ್ಲದೆ ನಿಮಗೆ ಸಿಗಬೇಕಾದ ಸವಲತ್ತುಗಳು ತಾನೇ ಕಾಲ ಕಾಲಕ್ಕೆ ಸಿಗುವಂಥದ್ದು ಇನ್ಕ್ರಿಮೆಂಟೋ ಬಡ್ತಿನೋ ಅಥವಾ ಇನ್ನಿತರ ನಮಗೆ ಇನ್ಸೆಂಟಿವ್ ಇತ್ಯಾದಿಗಳು ಸಿಗಬೇಕು ಬಾಕಿ ಇದ್ದರೆ ಅದು ಬೇಗ ಬೇಗನೆ ಸಿಗಲಿವೆ ಅನಿರೀಕ್ಷಿತ ಧನ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಇದೆ ಇಂಡಸ್ಟ್ರಿ ನಡೆಸೋರಿಗೆ ಕೈಗಾರಿಕೆ ಕೃಷಿ ಚಟುವಟಿಕೆ ಮಾಡೋರಿಗೆ ಡೈರಿ ಫಾರ್ಮಿಂಗ್ ಇತ್ಯಾದಿ ನಡೆಸೋರಿಗೆ ಸಹ ವಿಶೇಷವಾದ ಲಾಭಗಳು ಸರ್ಕಾರದ ಯೋಜನೆಗಳಿಂದ ಲಾಭವು ಅಥವಾ ಪೆಂಡಿಂಗಿದ್ದ ಎಲ್ಲ ಬಿಲ್ಗಳು ಹಣಗಳು ಸೆಟ್ಲ್ ಆಗುವಂಥದ್ದು ಈ ರೀತಿ ಅನೇಕ ಶೋಫಲಗಳಿವೆ ಕಲಾವಿದರು ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ಇನ್ನಿತರ ರಂಗ ಮನೋರಂಜನಾ ರಂಗದಲ್ಲಿ ಸಹ ಅನೇಕ ಶೋಭಗಳ ನಿರೀಕ್ಷೆ ಈ ಮೂರು ದಿನಗಳಲ್ಲಿ ಇದೆ ವೃಷಭ ರಾಶಿಯವರಿಗೆ ಇನ್ನು ವೃಷಭ ರಾಶಿಯವರಿಗೆ ಆಗಲೇ ಹೇಳಿದಂತೆ ನಿಮಗೆ ವಾರದಲ್ಲಿ ಬರುವಂತಹ ಈ ಕೊನೆಯ ಮೂರು ದಿನಗಳು ಅತ್ಯಂತ ಶುಭ ದಿನಗಳಾಗಿವೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಗುರುವಾರ ಶುಕ್ರವಾರ ಶನಿವಾರ ಅತ್ಯಂತ ಶುಭ ದಿನಗಳು ಹಾಗೆ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ನಾಲ್ಕು ಐದು ಆರು ಒನ್ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಈ ವಾರದಲ್ಲಿ ನಿಮಗೆ ವಿಶೇಷವಾದ ರವಿ ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ಯಾವುದೇ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳನ್ನು ಈ ವಾರದಲ್ಲಿ ನೀವು ಪ್ರಯತ್ನ ಪಟ್ಟು ಮಾಡಿದ್ರೆ ಅವೆಲ್ಲವೂ ನಿಮಗೆ ಬೇಗ ಬೇರೆ ಕೆಲಸ ಕಾರ್ಯಗಳಾಗುತ್ತೆ ಇನ್ನು ನಿಮಗೆ ಕೊರತೆ ಇರುವಂಥ ಗ್ರಹಗಳಾದರೆ ನಿಮಗೆ ಮಂಗಳ ಗುರು ಶನಿ ಕೇತುಗಳು ಪೂರಕವಾಗಿರೋದಿಲ್ಲ ಆ ಒಂದು ದೋಷ ನಿವಾರಣೆಗೆ ವಿಶೇಷವಾಗಿ ಗಣೇಶ ಶಿವ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಿಮ್ಮ ಕುಲದೇವಿ ನಿಮ್ಮ ಒಂದು ಕು ಮನೆಯ ಹೆಣ್ಣು ದೇವರು ದೇವತೆ ಆ ಕುಲ ದೇವತೆಯನ್ನು ಸಹ ಭಕ್ತಿ ಮಾಡೋದ್ರಿಂದ ಶುಭ ಆಗುತ್ತೆ ಎಲ್ಲ ವರ್ಷ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಆ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಆಗ್ತದೆ ಭಾನುವಾರ ಇಪ್ಪತ್ತೈದನೇ ತಾರೀಕು ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಮಿತ್ರರಿಂದ ಬಂಧುಗಳಿಂದ ಸಹಕಾರ ವಿಶೇಷವಾದ ವಸ್ತು ಯಂತ್ರ ಉಪಕರಣ ವಾಹನ ಇತ್ಯಾದಿ ಕೊಡುವಂಥ ಅವಕಾಶಗಳಿಗೆ ಬರ್ಬೋದು ಅಥವಾ ನಿಮ್ಮ ಮನೆಯನ್ನು ಏನಾದರೂ ರಿಪೇರಿನೋ ಜೀರ್ಣೋದ್ಧಾರನೋ ಅಥವಾ ರಿನೋವೇಷನ್ ಮಾಡುವಂಥ ಅವಕಾಶಗಳು ಯಂತ್ರ ಉಪಕರಣ ಅಲ್ಲದೆ ಬೇರೆ ಬೇರೆ ರೀತಿಯ ಈ ಸೌ ಸೌಂದರ್ಯ ಸಾಮಗ್ರಿಗಳನ್ನು ಶೃಂಗಾರ ಸಾಮಗ್ರಿಗಳನ್ನು ಖರೀದಿ ಮಾಡಿ ಖರೀದಿ ಮಾಡುವಂಥ ಅವಕಾಶ ಮಹಿಳೆಯರಿಗೆ ಬರುತ್ತೆ ವಸ್ತ್ರಾಭರಣ ಖರೀದಿ ಮಾಡುವಂಥ ಅವಕಾಶ ಮಹಿಳೆಯರಿಗೆ ಗ್ರಹಣೆಗೆ ಬರ್ಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ವಾತಾವರಣ ಇರುತ್ತೆ ಉದ್ಯೋಗ ವ್ಯಾಪಾರವು ಎಲ್ಲ ಉತ್ತಮವಾಗಿರುತ್ತೆ ಹಣಕಾಸಿನ ಹರಿವು ಸಹ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ ಆ ಬಳಿಕ ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಎಚ್ಚರಿಕೆ ಬೇಕು ಸೋಮವಾರ ಮಂಗಳವಾರ ಬುಧವಾರದಲ್ಲಿ ಸ್ವಲ್ಪ ಗ್ರಹ ಅನುಕೂಲ ಕಡಿಮೆ ಇದೆ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಗ್ರಹದ ಬೆಂಬಲ ಕಡಿಮೆ ಇರೋ ಕಾರಣ ಅಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಏನು ಪರವಾಗಿಲ್ಲ ಇಲ್ಲಿ ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು ಕಲಹಗಳು ಬರುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಅಥವಾ ನಿಮ್ಮ ಬಂಧುಗಳ ನಿಮಗೆ ವಿರುದ್ಧ ಆಗುವಂಥದ್ದು ನಿಮ್ಮ 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 ಮಿತ್ರರು ನಿಮಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಜೊತೆಗೆ ನಿಮ್ಮ ಮನೆಯ ಹಿರಿಯ ವ್ಯಕ್ತಿಗಳು ಜೊತೆಗೆ ಮಾತಿನ ಚಕಮಕಿ ತಂದೆ ತಾಯಿ ಅತ್ತೆ ಮಾವರಲ್ಲಿ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಒಂದು ವಿರುದ್ಧವಾದ ಒಂದು ಆರೋಪವನ್ನು ಮಾಡುವಂಥದ್ದು ಈ ರೀತಿ ಮನಸ್ಸಿಗೆ ಸ್ವಲ್ಪ ಘಾಸಿ ಮಾಡುವಂಥ ಘಟನೆಗಳು ಈ ಮೂರು ದಿನಗಳಂದರೆ ಸೋಮವಾರ ಮಂಗಳವಾರ ಬುಧವಾರದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಜರಗಬಹುದಾಗಿದೆ ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಇವೆಲ್ಲ ಸ್ವಲ್ಪ ಎಚ್ಚರಿಕೆ ಬೇಕು ಆ ಬಳಿಕ ಮತ್ತೆ ಮೂರು ದಿನಗಳು ಅಂದರೆ ಈ ಗುರುವಾರ ಶುಕ್ರವಾರ ಶನಿವಾರ ಅದು ಸನಿಗೆ ಉತ್ತಮ ಫಲವನ್ನು ಕೊಡಲ್ವೆ ಗುರುವಾರ ಶುಕ್ರವಾರ ಶನಿವಾರ ಅಂದರೆ ಈ ಫೆಬ್ರವರಿ ಇಪ್ಪತ್ತೊಂಬತ್ತು ಮಾರ್ಚ್ ಒಂದು ಎರಡರಲ್ಲಿ ಅತ್ಯುತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಇಷ್ಟಾರ್ಥ ಸಿದ್ಧಿ ಲಾಭಗಳು ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸ ಮುನ್ನಡೆ ಆಗುವಂಥದ್ದು ಕೆಲವೊಬ್ಬರಿಗೆ ಶುಭ ಕಾರ್ಯಗಳು ಅಂದರೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಕೆಲವೊಬ್ಬರಿಗೆ ಉದ್ಯೋಗದ ಒಂದು ಸಿಗುವಂಥ ಅವಕಾಶಗಳು ಬರ್ಬೋದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರಿಗೆ ಕೈಗಾರಿಕೆ ಲಾಭ ವಿಶೇಷವಾಗಿ ಆಹಾರ ಉತ್ಪನ್ನಗಳನ್ನು ಮಾಡುವಂಥವ್ರು ಇರ್ಬೋದು ಫುಡ್ ಇಂಡಸ್ಟ್ರಿ ಬೇಕರಿ ಅಥವಾ ಕನ್ಫೆಕ್ಷನ್ರಿಗಳು ಹೋಟೆಲ್ ಉದ್ಯಮ ಅಥವಾ ರೆಸಾರ್ಟ್ ಮುಂತಾದ ಉದ್ಯಮಗಳಿರ್ಬೋದು ಈ ರೀತಿ ಹಲವಾರು ಉದ್ಯಮದಾರರಿಗೆ ಅನೇಕ ಶೋಫಲಗಳು ಈ ದಿನ ಈ ಮೂರು ದಿನಗಳಂದರೆ ಗುರುವಾರ ಶುಕ್ರವಾರ ಶನಿವಾರದಲ್ಲಿ ನಡೆಯಲಿವೆ ಅಲ್ಲದೆ ಹಣಕಾಸಿನವರು ಈ ಮೂರು ದಿನಗಳ ಅತ್ಯುತ್ತಮ ಬರುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಸಹ ಹೊಸ ಅವಕಾಶಗಳು ಸಿಗುವಂಥ ಈ ಮೂರು ದಿನಗಳಾಗಿವೆ ಹಾಗಾಗಿ ಈ ಆರಂಭದ ಒಂದು ದಿನ ಅಂದರೆ ಭಾನುವಾರ ಮತ್ತು ಈ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನಗಳಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಈ ವಾರದಲ್ಲಿ ಮಿಥುನ ರಾಶಿಯರು ಬಳಸ್ತಕ್ಕಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರಹ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಈ ವಾರದಲ್ಲಿ ನಿಮಗೆ ಮಂಗಳ ಶನಿ ಕೇತು ರವಿ ಪೂರಕವಾಗಿರೋದಿಲ್ಲ ಹಾಗಾಗಿ ಅದರ ಒಂದು ದೋಷ ನಿವಾರಣೆಗೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು ಅಥವಾ ನೀವು ದೇವಿ ಅಥವಾ ಅಮ್ನವರ ಭಕ್ತಿ ಮಾಡ್ಬೋದು ಅಥವಾ ಈಶ್ವರ ಶಿವನ ಭಕ್ತಿ ಮಾಡುವುದ್ರೆ ನಿಮಗೆ ಇಷ್ಟ ಅಂತ ಸಿದ್ಧ ಆಗುತ್ತೆ ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಆ ಬಳಿಕ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ದಿನ ಅಂದು ಕಂಡುಬರುತ್ತೆ ಈ ದಿನಗಳಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಕಷ್ಟಗಳಾಗ್ಬೋದು ಅಥವಾ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ನೀವೇನಾದರೂ ಒಂದು ಸಂಗ್ರಹಿಸಿದ ಹಣವನ್ನು ಯಾವುದೋ ಒಂದು ಆಕಸ್ಮಿಕ ಕಾರಣಗಳಿಗಾಗಿ ಖರ್ಚು ಮಾಡಬೇಕು ಅದು ಔಷಧೋಪಚಾರ ಇರ್ಬೋದು ಆಸ್ಪತ್ರೆ ಖರ್ಚು ಇರ್ಬೋದು ಇಲ್ಲ ಯಂತ್ರ ವಾಹನ ರಿಪೇರಿ ಅಂತ ಖರ್ಚುಗಳು ಇರ್ಬೋದು ಹಾಗಾಗಿ ಈ ಕಾಲದಲ್ಲಿ ಒಂದು ಅಕಾಲವಾದ ನಿಮಗೆ ಆಕಸ್ಮಿಕವಾದ ಖರ್ಚುಗಳು ಬರುತ್ತದೆ ಜೊತೆಗೆ ಏನಾದರೂ ಕೆಲವೊಬ್ಬರಿಗೆ ನಿಮ್ಮ ಒಂದು ಸ್ವತ್ತುಗಳಿಗೆ ವಸ್ತುಗಳಿಗೆ ವಾಹನಗಳಿಗೆ ಯಂತ್ರಗಳಿಗೆ ಹಾನಿ ಆಗ್ಬೋದು ಅಥವಾ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸ್ಬೇಕು ಆರೋಗ್ಯ ಸಹ ಸ್ವಲ್ಪ ಸೂಕ್ಷ್ಮ ಇರುತ್ತೆ ಯಾರಿಗೆ ಈಗಾಗಲೇ ಬಿ ಪಿ ಅಥವಾ ಇನ್ನಿತರ ಸಮಸ್ಯೆಗಳಿರ್ತವೆ ಅವರಿಗೆ ಈ ದಿನ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ಬೋದು ಹಾಗಾಗಿ ಭಾನುವಾರ ಎಲ್ಲ ವಿಚಾರವಾಗಿ ಎಚ್ಚರಿಬೇಕು ಹಣ ಮತ್ತು ನಿಮ್ಮ ಧನ ಧನ ಮತ್ತು ತನು ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ ಆ ಬಳಿಕ ಬರುವಂಥದ್ದು ಸೋಮವಾರ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಅನಿರೀಕ್ಷಿತವಾದ ಲಾಭಗಳಾಗುವಂಥದ್ದು ಇಷ್ಟಾರ್ಥ ಸ್ಥಿತಿಯ ಲಾಭ ಹೊರದೆ ಅನೇಕ ವ್ಯಾಪಾರ ನೋಡೋ ಇಂಡಸ್ಟ್ರಿನ ಸುರುಗಿ ಕೈಗಾರಿಕೆಗಳ ಸುರುಗಿ ಕೃಷಿಕರಿಗೆ ಅನೇಕ ರೀತಿಯ ಲಾಭಗಳಾಗುವಂಥದ್ದು ಇನ್ನು ನೌಕರದಲ್ಲಿರೋರಿಗೆ ಎಂಪ್ಲಾಯ್ಗಳು ಯಾರು ಎಂಪ್ಲಾಯ್ಮೆಂಟ್ ಇರ್ತಾರೆ ಅವರವರಿಗೆ ಎಂಪ್ಲಾಯ್ಗಳಿಗೆ ಸಹ ಈ ಮೂರು ದಿನಗಳಲ್ಲಿ ವಿಶೇಷ ವಿಧಿಯ ಲಾಭ ಸಿಗುವಂಥ ಅವಕಾಶ ಅದು ಮಾಡುವಂಥ ವೃತ್ತಿಯಲ್ಲಿ ಪ್ರಗತಿ ಇನ್ಕ್ರಿಮೆಂಟ್ ಸಿಗುವಂಥದ್ದು ಅಥವಾ ನಿಮಗೆ ನಿಮ್ಮ ಹುದ್ದೆಯಲ್ಲಿ ಏನಾದರೂ ಬದಲಾವಣೆಗಳು ಬೇಕಾದ ಬದಲಾವಣೆಗಳು ನೀವು ಅಪೇಕ್ಷೆ ಪಟ್ಟು ಬದಲಾವಣೆಗಳು ಸಿಗುವಂಥದ್ದು ಈ ರೀತಿ ಅನೇಕ ಶುಭ ನಿರೀಕ್ಷೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಹ ಈ ಮೂರು ದಿನಗಳಲ್ಲಿ ಶುಭ ಫಲ ಇದೆ ಕೆಲವೊಬ್ಬರಿಗೆ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ವಿದೇಶಿ ಮೂಲದ ಸಂಸ್ಥೆಗಳಿಂದ ಕೆಲವರಿಗೆ ಉದ್ಯೋಗದ ಅವಕಾಶ ಎಲ್ಲ ಬರುವಂಥ ಸಾಧ್ಯತೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಕಟಕ ರಾಶಿಯವರಿಗೆ ಇರುತ್ತೆ ಆ ಬಳಿಕ ಇಪ್ಪತ್ತೊಂಬತ್ತು ಮತ್ತು ಒಂದು ಇಪ್ಪತ್ತೊಂಬತ್ತು ಮತ್ತು ಮತ್ತು ಅಂದರಲ್ಲಿ ಅಷ್ಟೇನು ಉತ್ತಮವಾಗಿರೋದಿಲ್ಲ ಗುರುವಾರ ಶುಕ್ರವಾರ ಸಾಮಾನ್ಯ ದಿನ ಆಗಿರುತ್ತೆ ಈ ಎರಡು ದಿನಗಳಲ್ಲಿ ನಿಮಗೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಮನೆಯ ಹಿರಿಯರಲ್ಲಿ ಏನಾದರೂ ಭಿನ್ನ ಬರುವಂಥದ್ದು ಮನಸ್ಸಿಗೆ ಚಿಂತೆ ಆಘಾತ ಆಗುವಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಕೆಲವರು ಸಂಚನ ಮಾಡೋದಾಗಲಿ ನಿಮ್ಮ ವಿರುದ್ಧವಾಗಿ ಕೆಲವರು ಏನಾದರೂ ಕಂಪ್ಲೇಂಟ್ಗಳನ್ನು ಅಥವಾ ದೂರನ್ನು ನೀಡುವಂಥ ಇಲ್ಲವಾಣಗಳು ನೀಡಬಹುದು ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಇಪ್ಪತ್ತೊಂಬತ್ತು ಮತ್ತು ಒಂದನೇ ತಾರೀಕಿನಂದು ನಿಮ್ಮ ಒಂದು ವ್ಯಾಪ್ತಿಗೆ ಒಳಪಡದ ವಿಚಾರಗಳಿಗೆ ತಲೆ ಹಾಕಬೇಡಿ ಅಥವಾ ನಿಮ್ಮ ಒಂದು ಅನಾವಶ್ಯಕವಾಗಿ ಇನ್ನೊಬ್ಬರಿಗೆ ನೀತಿ ಹೇಳೋದಾಗಲಿ ಇನ್ನೊಬ್ಬರಿಗೆ ಒಂದು ಜಗಳದಲ್ಲಿ ನೀವು ಮೂರನೇವರೆಗೆ ಪಾಲ್ಗೊಳ್ಳೋದಾಗಲಿ ಅದೆಲ್ಲ ಮಾಡಬೇಡಿ ಅದರಿಂದ ನಿಮಗೆ ತೊಂದರೆ ಆಗಬಹುದಾಗಿದೆ ಆ ಬಳಿಕ ಕೊನೆಯ ದಿನ ವಾರದ ಕೊನೆಯ ದಿನ ಸಾಮಾನ್ಯ ಉತ್ತಮ ದಿನ ಇರುತ್ತೆ ಅಂದರೆ ಶನಿವಾರ ಎರಡನೇ ತಾರೀಕು ಉತ್ತಮ ದಿನ ಇರುತ್ತೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಈ ದಿನ ನಿಮಗೆ ಕಿರಿಯರ ಜೊತೆಗೆ ಜಗಳ ಬರುವುದು ಅಥವಾ ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗ್ಬೋದು ಆ ಬಗ್ಗೆ ಸ್ವಲ್ಪ ಹೆಚ್ಚರಬೇಕು ಶನಿವಾರದಂದು ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡುವ ದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅತ್ಯಂತ ಫಲ ಕೊಡುವಂಥ ಮೂರು ದಿನಗಳಿವೆ ಉಳಿದ ದಿನಗಳಲ್ಲಿ ಸ್ವಲ್ಪ ಮಧ್ಯಮ ಫಲಗಳು ಕಂಡುಬರುತ್ತೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಐದು ಮತ್ತು ಏಳು ಫೈವ್ ಆ್ಯಂಡ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಜೊತೆಗೆ ಈ ವಾರದಲ್ಲಿ ನಿಮಗೆ ರವಿ ಮಂಗ ಗುರು ಶುಕ್ರ ಶನಿ ರಾಹುಗಳು ಪೂರಕವಾಗಿಲ್ಲ ಮಂಗಳನು ಬುಧನ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ಈ ಕಾಲದಲ್ಲಿ ವಿಶೇಷವಾಗಿ ಗಣೇಶ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಅಮ್ಮನವರು ದೇವಿ ಭಕ್ತಿ ಮಾಡ್ಬೋದು ಈಶ್ವರ ಅಥವಾ ವಿಷ್ಣುವಿನ ಭಕ್ತಿ ಮಾಡ್ಬೋದು ನಾರಾಯಣ ಕೃಷ್ಣ ರಾಮ ಮುಂತಾದ ರೂಪದಲ್ಲಿ ವಿಷ್ಣುವಿನ ಭಕ್ತಿಯನ್ನು ಸಹ ಮಾಡ್ಬೋದು ಅಥವಾ ಇಂಥ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಕಂಡುಬರುತ್ತೆ ಭಾನುವಾರದಂದು ಅನಿರೀಕ್ಷಿತ ಲಾಭ ಇಷ್ಟಾರ್ಥ ಸಿದ್ಧಿ ಆರೋಗ್ಯ ವೃದ್ಧಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ನಿಮ್ಮ ದೂರದ ಮಿತ್ರರಿಂದ ಅಥವಾ ದೂರದ ಬಂಧುಗಳಿಂದ ವಿಶೇಷ ಶುಭ ಸಮಾಚಾರಗಳು ಬರುವಂಥದ್ದು ಮನೆಯ ಹಿರಿಯ ವ್ಯಕ್ತಿಗಳ ಒಂದು ಕೃಪೆ ನಿಮ್ಮ ಮೇಲೆ ಇರುವಂಥದ್ದು ಜೊತೆಗೆ ಪಿತ್ರಾರ್ಜಿತವಾದ ಯೋಧರು ಆಸ್ತಿ ವಿವಾದ ಅಥವಾ ಕೌಟುಂಬ ವಿವಾದಗಳು ಇತ್ಯರ್ಥವಾಗಿ ಎಲ್ಲವೂ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಇಪ್ಪತ್ತೈದರಂದು ಜರುಗಲಿವೆ ಭಾನುವಾರದಂದು ಶಿವರಾಶಿಯವರಿಗೆ ಆ ಬಳಿಕ ಬರುವಂಥ ಸೋಮವಾರ ಮಂಗಳವಾರ ಬುಧವಾರ ಅಷ್ಟೇನು ಉತ್ತಮವಾಗಿಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ದಿನ ಮೂರು ದಿನಗಳಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಬರ್ಬೋದು ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರ್ಬೋದು ಈಗಾಗಲೇ ಇದಂಥ ಶೀತ ನೆಗಡೆ ಜೋರಾಗಲಿ ಅಥವಾ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಅಲರ್ಜಿ ನೋವು ಇತ್ಯಾದಿಗಳು ಕಂಡು ಈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಇನ್ನು ವ್ಯಾಪಾರ ಉದ್ಯೋಗದಲ್ಲಿ ಸಾಗಿ ಸ್ವಲ್ಪ ನಿಧಾನಗತಿ ಜೊತೆಗೆ ಬರಬೇಕಾದ ಹಣ ಸ್ವಲ್ಪ ನಿಧಾನ ಆಗುವಂಥದ್ದು ಅನಿರೀಕ್ಷಿತ ನಷ್ಟಕಷ್ಟಗಳು ಖರ್ಚುಗಳು ಬರುವಂಥದ್ದು ಹಾಗಾಗಿ ಈ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಸಿಂಹರಾಶಿಯವರಿಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಆ ಬಳಿಕ ಬರುವಂಥದ್ದು ಇಪ್ಪತ್ತೊಂಬತ್ತು ಒಂದು ಅಂದರೆ ಅಲ್ಲಿ ಗುರುವಾರ ಶುಕ್ರವಾರ ನಿಮಗೆ ಉತ್ತಮ ದಿನ ಆಗಿರುತ್ತೆ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮಾರ್ಚ್ ಒಂದು ಈ ಎರಡು ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ದೂರ ಪ್ರಯಾಣ ಮಾಡುವಂಥ ಅವಕಾಶ ಪ್ರವಾಸ ಹೋಗುವಂಥ ಅವಕಾಶ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳಾಗಿ ಹೊಸ ಹೊಸ ಬದಲಾವಣೆ ಅವಕಾಶ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಶುಭ ಫಲದ ನಿರೀಕ್ಷೆ ಮಹಿಳೆಯರು ಗ್ರಹಣೆಗೆ ಸಹ ಅಮಿರ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಮನೆಯ ಕೆಲಸ ಅಥವಾ ಕನ್ಸ್ಟ್ರಕ್ಷನ್ ಕೆಲಸ ರಿಯಲ್ ಎಸ್ಟೇಟ್ ಕೆಲಸ ಭೂಮಿ ವ್ಯವಹಾರ ಸೈಟ್ ಕೊಡುವಂಥ ಮನೆ ಕೊಡುವಂಥ ಮುಂತಾದ ವಿಚಾರಗಳಿಗೆ ಪ್ರಗತಿದಾಯಕ ಲಕ್ಷಣ ಇರುವಂತೆ ಇಪ್ಪತ್ತೊಂಬತ್ತು ಮತ್ತು ಒಂದನೇ ತಾರೀಕಿನಲ್ಲಿ ಇನ್ನು ವಾರ ವಾರದ ಕೊನೆಯ ದಿನ ಅಂದರೆ ಎರಡನೇ ತಾರೀಕು ಮಾರ್ಚ್ ಎರಡು ಶನಿವಾರ ಮಾರ್ಚ್ ಎರಡು ಶನಿವಾರ ಸಾಮಾನ್ಯ ಫಲ ಕೊಡುವಂಥ ದಿನ ಆಗಿರುತ್ತೆ ಇನ್ನು ವಿಶೇಷವಾಗಿ ಈ ದಿನ ಬಂಧು ಮತ್ತು ಮಿತ್ರರ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಲ್ಲಿ ಬಂಧು ಮತ್ತು ಮಿತ್ರರ ಜೊತೆ ಮಾತಿನ ಚಕಮಕಿ ಬರ್ಬೋದಾಗುತ್ತೆ ಹಾಗಾಗಿ ಈ ವಾರದ ಕೊನೆಯ ದಿನ ಇಂಥ ವಿಚಾರಕ್ಕೆ ಎಚ್ಚರಿಕೆ ವಹಿಸಿದರೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ವಾರದ ಕೊನೆಯ ದಿನದಂದು ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭಗಳು ವಾರದ ಆರಂಭದ ದಿನ ಇಪ್ಪತ್ತೈ ಇಪ್ಪತ್ತೈದನೇ ತಾರೀಕು ಆ ಬಳಿಕ ಬರುವಂಥ ಇಪ್ಪತ್ತೊಂಬತ್ತು ಮತ್ತು ಅಂದರೆ ಗುರುವಾರ ಶುಕ್ರವಾರ ನಿಮ್ಮ ಬಳಿ ಅತ್ಯಂತ ಅಷ್ಟು ಶುಭ ದಿನಗಳಿವೆ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ಒಂದನೇ ತಾರೀಕು ನಿಮಗೆ ಅತ್ಯಂತ ಶುಭ ದಿನಗಳಿವೆ ಈ ವಾರದಲ್ಲಿ ನೀವು ನಿರಂತರವಾಗಿ ಬಳಸಬಹುದು ಅದು ಬಣ್ಣ ಅಂದರೆ ಎಲ್ಲೋ ಮತ್ತು ಹಳದಿ ಬಣ್ಣ ನಿರಂತರ ಬಳಸುವುದು ಯಾಕಂದರೆ ಗುರುವಿನ ವಿಶೇಷ ಅನುಗ್ರಹ ನಿಮಗೆ ಈ ವಾರದಲ್ಲಿರುತ್ತೆ ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ನೀವು ಈ ವಾರ ಪೂರ್ತಿ ಬಳಸ್ಕೊಬೋದು ಈ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಮಂಗಳ ಅಥವಾ ಕುಜನ ಅನುಗ್ರಹಿಸಿರುತ್ತೆ ಹಾಗಾಗಿ ಎಲ್ಲ ಬಣ್ಣಗಳನ್ನು ಬಳಸ್ಕೊಳ್ಳಿ ಇನ್ನೂ ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ಬೆಂಬಲ ಕೊರತೆ ನೋಡ್ಬೇಕಾದ್ರೆ ಮಂಗಳ ಬುಧ ಶುಕ್ರ ರವಿ ಮತ್ತು ಶನಿ ರಾಹುಕೇತುಗಳು ನಿಮಗೆ ಅಷ್ಟು ಪೂರಕವಾಗಿಲ್ಲ ಹಾಗಾಗಿ ಶನಿ ಮಂಗಳ ಮಂಗಳಂದರೆ ನಾಲ್ಕು ಈ ಪಾಪ ಗೃಹಗಳು ಅಂತ ಹೇಳೋ ಸಮುದ್ಧ ಇರುತ್ತೆ ಆ ನಾಲ್ಕು ಪಾಪ ಗೃಹಗಳು ವಿರುದ್ಧವಾಗಿರೋ ಕಾರಣ ನಿಮಗೆ ಕೆಲವೊಮ್ಮೆ ಈ ವಾರದಲ್ಲಿ ಅಡೆತಡೆಗಳು ದುಷ್ಟ ಮಿತ್ರರಿಂದ ತೊಂದರೆಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಕೆಲವರು ಹೊಟ್ಟೆ ಕಿಚ್ಚಿನಿಂದ ಅಥವಾ ಮತ್ಸರದಿಂದ ನಿಮಗೆ ತೊಂದರೆಗಳನ್ನು ಮಾಡುವಂಥದ್ದು ಈ ರೀತಿ ಕಳ್ಕೊಳ್ಳಬೋದು ಜೊತೆಗೆ ಇನ್ನು ಕೆಲವರಿಗೆ ದೃಷ್ಟಿ ಬಾಧೆ ಕಣ್ಣು ದೃಷ್ಟಿ ಬಾಧೆ ಇತ್ಯಾದಿಗಳಿಂದ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು ಜೊತೆಗೆ ವಿಶೇಷವಾಗಿ ಗಣಪತಿ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಅಮ್ಮನವರು ಅಥವಾ ಯಾವುದೇ ದೇವಿ ಸ್ವರೂಪ ಈಶ್ವರ ಅಥವಾ ಶಿವನ ಸ್ವರೂಪ ವಿಷ್ಣು ಅಥವಾ ನಾರಾಯಣ ಸ್ವರೂಪ ಮುಂತಾದ ಭಕ್ತಿಗಳನ್ನು ಮಾಡ್ತಾ ಬನ್ನಿ ಎಲ್ಲ ಶಿವರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಆ ಬಳಿಕ ಕನ್ಯಾ ರಾಶಿ ರಾಶಿಗೆ ಈ ವಾರದ ಆರಂಭದಲ್ಲಿ ಭಾನುವಾರ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಭಾನುವಾರ ಸ್ವಲ್ಪ ಮನಸ್ಸಿನಲ್ಲಿ ಅತೃಪ್ತಿ ಅಶಾಂತಿಗಳು ಮೂಡುವುದು ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಮನೆಯಲ್ಲಿ ನಿಮ್ಮ ಒಂದು ಸದಸ್ಯರು ನಿಮಗನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಕಡೆಗೆ ಕಲಹವನ್ನು ಮಾಡುವಂಥದ್ದು ಪ್ರತಿ ಸಹ ನಿಮ್ಮ ಕೆಲವು ಹಿನ್ನಡೆಗಳಾಗುವಂಥದ್ದು ಹಾಗಾಗಿ ವಾರದ ದಿನ ಭಾನುವಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ದೊಡ್ಡ ಮೊತ್ತದ ಹಣ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡೋದರಲ್ಲಿ ಈ ಇಪ್ಪತ್ತೈದರಿಂದ ಅಷ್ಟು ಒಳ್ಳೆಯದಿರೋದಿಲ್ಲ ಆ ಬಳಿಕ ಬರುವಂಥ ಮೂರು ದಿನಗಳಂದರೆ ಸೋಮವಾರ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟ ಅಥವಾ ಆಗುವಂಥದ್ದು ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಶುಭ ಸಮಾರಂಭಗಳಲ್ಲಿ ಉತ್ತಮ ಆಹಾರ ಸೇವೆಯಂಥ ಅವಕಾಶ ಜೊತೆಗೆ ನೀವು ಹಿಂದೆ ಮಾಡಿದಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಈಗ ಇನ್ನಷ್ಟು ಬಡ್ತಿಗಳು ಬರೋದನ್ನು ನಿಮಗೆ ಪ್ರಸಿದ್ಧಿಗಳು ಲಾಭಗಳು ಹೆಚ್ಚಳ ಆಗುವಂಥದ್ದು ದೂರದ ಬಂಧುಗಳಿಂದ ನಿಮಗೇನೂ ಯಶಸ್ಸು ಯಶಸ್ಸಿಗೆ ಹೊಗಳಿಕೆ ಮಾತುಗಳು ಬರೋದ್ದು ಯಶಸ್ ಬಂಧುಗಳಿಂದ ಸಹಕಾರ ಸಿಗುವಂಥದ್ದು ಈ ರೀತಿ ಅನೇಕ ಶೋಭಗಳು ಸೋಮವಾರ ಮಂಗಳವಾರ ಬುಧವಾರ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಿಮಗೆ ಜರುಗಲಿದೆ ಇನ್ನು ಆ ಬಳಿಕ ಬರುವಂಥ ಇಪ್ಪತ್ತೊಂಬತ್ತು ಮತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದನೇ ತಾರೀಕು ಇದು ಸಾಮಾನ್ಯ ದಿನಂದು ಕಂಡುಬರುತ್ತೆ ಇದರಲ್ಲಿ ಸ್ವಲ್ಪ ಎರಡು ದಿನಗಳಲ್ಲಿ ಇಪ್ಪತ್ತೊಂಬತ್ತು ಮತ್ತು ಒಂದರಂದು ನೀರಿನ ಸಮಸ್ಯೆ ಅನಾರೋಗ್ಯ ನೀರಿನಿಂದ ಬರುವಂಥ ನೀರಿನ ಮೂಲ ಅಥವಾ ಆಹಾರದ ಮೂಲದಿಂದ ಬರುವಂಥ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು ಕಣ್ಣು ಕಿವಿ ಮೂಗು ಗಂಟಲಿಗೆ ಏನಾದರೂ ಸಮಸ್ಯೆಗಳು ಬರಬಹುದು ಹಾಗಾಗಿ ಆರೋಗ್ಯದ ಕಾಳಜಿಯನ್ನು ಗಮನಿಸಬೇಕು ಸೂಕ್ತವಾದ ಔಷಧ ಪದರ ಚಿಕಿತ್ಸೆಯನ್ನು ಸರಿಯಾದ ಸಮಯದಲ್ಲಿ ಪಡ್ಕೊಳ್ಬೇಕಾಗುತ್ತೆ ಇಪ್ಪತ್ತೊಂಬತ್ತು ಮತ್ತು ಒಂದರಲ್ಲಿ ಅದೇ ರೀತಿ ಈ ದಿನ ಕೆಲವರಿಗೆ ಆಕಸ್ಮಿಕ ಹಣ ನಷ್ಟ ಆಗುವಂಥದ್ದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಜೊತೆಗೆ ಪ್ರಯಾಣ ಕಾಲದಲ್ಲಿ ಏನಾದರೂ ವಿಘ್ನಗಳು ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಈ ಕೊನೆಯ ಇಪ್ಪತ್ತೊಂಬತ್ತು ಮತ್ತು ಒಂದನೇ ತಾರೀಕಿನಂದು ಏನು ಕೊನೆಯ ದಿನ ಅಂದರೆ ಶನಿವಾರ ಫೆಬ್ರವರಿ ಎರಡನೇ ತ ಮಾರ್ಚ್ ಎರಡನೇ ತಾರೀಕು ಶನಿವಾರ ಮಾರ್ಚ್ ಎರಡರ ಶನಿವಾರದಂದು ನಿಮಗೆ ಅನೇಕ ಶೋಫಲಗಳು ಇವೆ ಇಷ್ಟಾರ್ಥಗಳು ಸಿದ್ಧ ಹಣಕಾಸಿನವರು ಉತ್ತಮ ಆರೋಗ್ಯ ಸುಧಾರಣೆ ನೆಮ್ಮದಿ ಕೊಡುವಂಥ ಘಟನೆಗಳು ಇರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿವರಿಗೆ ಉತ್ತಮವಾದ ಸಂದೇಶಗಳು ಬರುವಂಥದ್ದು ಈ ರೀತಿ ಅನೇಕ ಶುಭಗಳನ್ನು ಎಲ್ಲ ವರ್ಗದ ಕನ್ಯಾ ರಾಶಿಯನ್ನು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈ ವಾರದ ನಿಮಗೆ ಅತ್ಯಂತ ಶುಭ ದಿನಗಳಂದರೆ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಮಾರ್ಚ್ ಒಂದನೇ ತಾರೀಕು ನಾಲ್ಕು ದಿನಗಳ ಸದುಪಯೋಗಪಡಿಸಿಕೊಳ್ಳಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಇರುತ್ತೆ ಶುಕ್ರ ಅನುಗ್ರಹ ಇರುತ್ತೆ ಹಾಗಾಗಿ ಹಣಕಾಸು ಆರೋಗ್ಯ ವಿಚಾರ ಕೋರ್ಟ್ ಕಚೇರಿ ಕೆಲಸದ ವಿಚಾರ ಬಹಳ ಒಂದು ಉತ್ತಮವಾದ ಫಲ ಆಗಲಿದೆ ಸೂರ್ಯ ಮತ್ತು ಆದಿತ್ಯರ ಅನುಗ್ರಹದಿಂದ ನೀವು ಬಳಸ್ತಕ್ಕಂಥ ಬಣ್ಣ ಆರಂಜ್ತ ಕೇಸರಿ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಐದು ಆರು ಎಂಟು ಒನ್ ಟು ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಆ ಬಳಿಕ ತುಲಾರಾಶಿ ತುಲಾರಾಶಿಗೆ ಈ ದಿನ ಈ ವಾರದ ಆರಂಭ ಶುಭ ಆರಂಭ ಎಂದು ಕಂಡು ಬರುತ್ತೆ ಭಾನುವಾರದಂದು ಇಷ್ಟ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಬನ್ನಡೆ ಅವಕಾಶಗಳು ಅಪರೂಪದ ಅವಕಾಶಗಳು ನಿಮಗೆ ಸಿಗುವಂಥದ್ದು ಜೊತೆಗೆ ಮಾಡಿದಂಥ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಕೆಲವೊಂದು ಬದಲಾವಣೆ ತರಲಿಕ್ಕೆ ಅಥವಾ ಏನಾದರೂ ಹೊಸದರ ಅನ್ವೇಷಣೆ ಮಾಡಿಕೊಂಡು ಬರಲಿಕ್ಕೆ ಅಥವಾ ಅಲ್ಲಿ ಏನಾದರೂ ನಿಮಗೆ ಡೆವಲಪ್ಮೆಂಟು ಅಥವಾ ಏನಾದರೂ ಅದರಲ್ಲಿ ರಿನೋವೇಷನ್ ಮಾಡುವಂಥ ಅವಕಾಶಗಳು ಬರಲಿವೆ ನಿಮ್ಮ ವೃತ್ತಿ ಜಾಗದಲ್ಲಿ ಉದ್ಯೋಗ ಜಾಗ ಮನೆಯಲ್ಲಿ ಬರುವಂಥ ಅವಕಾಶ ಮಿತ್ರರಿಂದ ಬಂಧುಗಳಿಂದ ಸಹಕಾರ ಸಿಗಲಿದೆ ಹಣಕಾಸಿನ ಉತ್ತಮ ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಹಾಗಾಗಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ನಿಮಗೆ ಅತ್ಯಂತ ಶುಭ ದಿನ ಆಗುತ್ತೆ ಆ ಬೆಳಗ್ಗೆ ಬರುವಂಥ ಸೋಮವಾರ ಮಂಗಳವಾರ ಬುಧವಾರ ಅಷ್ಟು ತಮಲ್ಲ ಅಂದರೆ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನ ಆಗಿರೋದು ಅಲ್ಲಿ ಅಡೆತಡೆಗಳು ಬರುವಂಥದ್ದು ವಿಘ್ನಗಳು ಬರುವಂಥದ್ದು ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು ಅಥವಾ ಹಿಂದಿನ ನಿಮ್ಮ ಯಾವುದಾದ್ರೂ ವಿವಾದಗಳಿಗೆ ಮತ್ತೆ ಮೇಲಕ್ಕೆ ಬರುವಂಥದ್ದು ಅಥವಾ ಹಿಂದೆ ಕಾಡುತ್ತಿದ್ದ ಅನಾರೋಗ್ಯ ಸಮಸ್ಯೆ ಈಗ ಮತ್ತೊಮ್ಮೆ ನಿಮಗೆ ಕಂಡು ಬರುವಂಥ ಅದರಲ್ಲಿ ತೊಂದರೆ ಆಗುವಂಥ ಹಾಗೆ ಇಲ್ಲಿ ಮನ ಧನದ ಒಂದು ಸಾಮ್ಯತೆ ಯಾವಾಗ ಅದರ ಒಂದು ಸಮತೋಲನ ಕಾಯ್ದುಕೊಳ್ಬೇಕು ಈ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನು ಆ ಬಳಿಕ ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದು ಎರಡು ದಿನಗಳು ಅಂದರೆ ಗುರುವಾರ ಶುಕ್ರವಾರ ದಿನಗಳು ನಿಮಗೆ ಶುಭಕರವಾಗಿದೆ ಇಷ್ಟಾರ್ಥ ಜೊತೆ ಅನೇಕ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಬಂಧುಗಳ ಜೊತೆ ಉತ್ತಮ ಕಾಲ ಕೇಳುವಂಥದ್ದು ದೂರದ ಬಂಧುಗಳ ನಿಮಗೆ ಶುಭ ಸಂದೇಶಗಳು ಬರೋದು ಈ ರೀತಿ ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಹಣಕಾಸು ವಿಚಾರ ಇರ್ಬೋದು ಉದ್ಯೋಗ ಅಥವಾ ವೃತ್ತಿ ವಿಚಾರ ಇರ್ಬೋದು ಉದ್ಯಮದ ವಿಚಾರದಲ್ಲಿ ಸಹ ಹೆಚ್ಚಿನ ಲಾಭಗಳು ಈಗ ಬರಲಿವೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತೊಂಬತ್ತು ಮತ್ತು ಒಂದರಂದು ಆ ಬಳಿಕ ಕೊನೆಯ ದಿನ ಶನಿವಾರ ಮಾರ್ಚ್ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ನಿಮಗೆ ಸಾಮಾನ್ಯ ದಿನ ಎಷ್ಟೇ ಆಗಿರುತ್ತೆ ಈ ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ಚಕಮಕಿ ಆಗುವಂಥದ್ದು ಹಣಕಾಸಿನ ಕಷ್ಟ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದಾಗಿದೆ ಆ ಬಗ್ಗೆ ಹಾಗೆ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ಬೇಕು ವಾರದ ಕೊನೆಯ ದಿನ ಶನಿವಾರದಂದು ಈ ವಾರದಲ್ಲಿ ಹಾಗಾಗಿ ವಿಶೇಷವಾಗಿ ಶುಭಗೊಳ್ಳ ಕೊಡುವಂಥ ನಿಮಗೆ ದಿನಗಳು ಫೆಬ್ರವರಿ ಇಪ್ಪತ್ತೈದು ಆಮೇಲೆ ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದು ಈ ಮೂರು ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ನೀವು ಬಳಸ್ತಕ್ಕಂಥ ಬಣ್ಣ ಎಲ್ಲ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ತುಲ ಈ ವಾರವು ಶುಭದಾಯಕ ಆಗಲಿ ಆ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಭಾನುವಾರ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅನೇಕ ರೀತಿಯ ವಸ್ತ್ರಾಭರಣ ಕೊಡುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿಯಾದ ಲಕ್ಷಣ ನಿಮ್ಮ ಒಂದು ಸಾಧನೆಗೆ ಈಗ ಅಪೂರ್ವವಾದ ಜನ ಬೆಂಬಲ ಧನ ಬೆಂಬಲ ಮನೋಬೆಂಬಲ ಬೆಂಬಲ ಸಿಗುವಂಥದ್ದು ಹೊಸದರ ಆರಂಭಕ್ಕೆ ನಿಮಗೆ ಇನ್ನಷ್ಟು ಪ್ರೇರಣೆಗಳು ಸಿಗುವಂಥದ್ದು ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಅಥವಾ ಕೃಷಿ ಚಟುವಟಿಕೆ ಯಶಸ್ಸಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಯಾವುದೇ ವರ್ಗದಲ್ಲಿರ್ಬೋದು ಯುವಕರು ಯುವಕರಿರ್ಬೋದು ಹುಡುಗರು ಸಾಯಿ ಅಥವಾ ಇನ್ನಿತರ ಮಧ್ಯ ಅಥವಾ ಮದುವೆ ಆದವರು ಯಾರು ಇರ್ಬೋದು ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಶೋಭಗಳ ನಿರೀಕ್ಷೆ ಇರದೇ ಇರುತ್ತೆ ವಾರದ ಆರಂಭದ ನಾಲ್ಕು ಅಂದರೆ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ನಾಲ್ಕು ದಿನಗಳಲ್ಲಿ ನಿಮ್ಮ ನಿಮ್ಮ ಒಂದು ಮನೋಕಾಮನೆಗಳು ಪೂರ್ಣಗೊಳ್ಳುವೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಪ್ರಯೋಗ ಲಕ್ಷಣ ಬರುವಂಥದ್ದು ಜೊತೆಗೆ ಹಿಂದೆ ನೀವು ಮಾಡಿದಂಥ ಯಾವುದೇ ಒಂದು ಪ್ರಯತ್ನಗಳ ಒಂದು ಫಲ ಅಂದರೆ ಶುಭ ಫಲಗಳು ಈ ದಿನ ಬಂದು ಆಕಸ್ಮಿಕವಾಗಿ ಶುಭ ಫಲಗಳು ಒದಗಿ ಬರಲಿವೆ ಹಾಗಾಗಿ ಅನೇಕ ಶುಭ ಫಲಗಳ ನಿರೀಕ್ಷೆಯಲ್ಲಿ ಇರ್ಬೋದು ವೃಷಿಕರಾಶಿಯವರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿನಗಳಲ್ಲಿ ಆ ಬಳಿಕ ಇಪ್ಪತ್ತೊಂಬತ್ತು ಮತ್ತು ಒಂದನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದನೇ ತಾರೀಕು ಸ್ವಲ್ಪ ಅಲ್ಲಿ ಮನಸ್ಸಿಗೆ ವಿಕಿಪ್ತವಾಗುವಂಥ ಘಟನೆಗಳು ಮನಸ್ಸಿಗೆ ಚರ್ಚೆ ಕೊಡುವಂಥ ಘಟನೆಗಳು ಮಾನಸಿಕವಾಗಿ ಸ್ವಲ್ಪ ಒತ್ತಡದಂಥ ಘಟನೆಗಳು ಜರುಬೋದು ಹಾಗೆ ಮನ ನಿಯಂತ್ರಣ ಬೇಕು ಜೊತೆಗೆ ಯಾವುದೇ ರೀತಿಯ ಒಂದು ಅಹಂಕಾರದಿಂದ ಕೋಪದಿಂದ ನೀವು ಅದರಲ್ಲಿ ಕಲಹ ಹಾಕೋದನ್ನು ಮಾಡ್ಬೋದಾಗಿದೆ ಇಪ್ಪತ್ತೊಂಬತ್ತು ಮತ್ತು ಒಂದರಂದು ಇನ್ನು ಕೊನೆಯ ದಿನ ವಾರದ ಕೊನೆಯ ದಿನ ಈ ಶನಿವಾರ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟ ದುರಿಸಿದ ಲಾಭ ದೂರ ಪ್ರಯಾಣ ಉಡುವಂಥ ಅವಕಾಶ ಕೆಲವರಿಗೆ ಏನಾದರೂ ಇಷ್ಟಪಟ್ಟಂಥ ವಸ್ತು ವಸ್ತ್ರಾಭರಣಗೊಳ್ಳುವಂಥ ಅವಕಾಶಗಳು ವಾಹನ ಕೊಡುವಂಥ ಅವಕಾಶಗಳು ಬರ್ಬೋದಾಗಿದೆ ಈ ಫೆಬ್ರವರಿ ಎರಡು ಮಾರ್ಚ್ ಎರಡು ಮತ್ತು ಎರಡನೇ ತಾರೀಕಂದು ಇನ್ನು ಈ ವಾರದಲ್ಲಿ ನಿಮಗೆ ವಿಶೇಷವಾದ ಶೋಫಲ ಕೊಡುವಂಥ ದಿನಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಶುಭ ಫಲದ ನಾಲ್ಕು ದಿನಗಳಾಗಿವೆ ನೀವು ಬಳಸ್ತಕ್ಕಂಥ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಏಳು ಮತ್ತು ಟೂ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯರಿಗೆ ಈ ವಾರದ ಶುಭದಾಯಕವಾಗಲಿ ಜೊತೆಗೆ ನಿಮಗೆ ಈ ವಾರದಲ್ಲಿ ಕೊರತೆ ಇರುವಂತಂದರೆ ಗುರು ಶನಿ ರಾಹುಗಳು ಮತ್ತು ಪೂರಕವಾಗಿಲ್ಲ ಆಮೇಲೆ ರವಿಯೂ ಅಷ್ಟು ಪೂರಕವಾಗಿರೋದಿಲ್ಲ ಹಾಗಾಗಿ ನೀವು ವಿಶೇಷವಾಗಿ ಸೂರ್ಯ ಶಿವ ಈಶ್ವರನ ಭಕ್ತಿ ಮಾಡಿ ಅಥವಾ ಯಾವುದಾದ್ರೂ ಹನುಮಾನ್ ಭಕ್ತಿ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದ್ರಿಂದ ಶುಭ ಆಗುತ್ತೆ ಎಲ್ಲ ವೃಶ್ಚಿಕ ರಾಶಿ ಅವರಿಗೆ ಈ ವಾರ ಆಗಲಿ ಆ ಬಳಿಕ ಧನುಸು ರಾಶಿ ಧನುಸು ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಈ ಈ ವಾರದ ಆರಂಭದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ಬೋದು ಮನಸ್ಸಿಗೆ ಚಿಂತೆ ಹೆಚ್ಚಳ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಭುಗಿಲಾಡ್ಬೋದು ಇಪ್ಪತ್ತೈದನೇ ತಾರೀಕು ಭಾನುವಾರದಂದು ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಯಶಸ್ಸಿನ ಕೀರ್ತಿಯನ್ನು ಲಾಭವನ್ನು ಜೀವನ ಜೀವನಗೊಂಡೊಂದು ದಿನ ಇಷ್ಟಾರ್ಥಿ ಆಗುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬರೋದ್ದು ಕೆಲವೊಬ್ಬರಿಗೆ ಯಂತ್ರ ಭರಣಗೊಳ್ಳುವಂಥದ್ದು ವಸ್ತ್ರಭರಣ ವಾಹನ ಇತ್ಯಾದಿ ಅವಕಾಶ ವಿದ್ಯಾರ್ಥಿಗಳಿಗೆ ಅವರ ಒಂದು ಅಭ್ಯಾಸದಲ್ಲಿ ಪ್ರಗತಿಸಿದಾಗ ಲಕ್ಷಣ ಯುವಕರಿಗೆ ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥದ್ದು ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಲಾಭ ಆಗಲಿವೆ ಆ ಬಳಿಕ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದು ಈ ಎರಡು ದಿನಗಳು ಸಹ ನಿಮ್ಮ ಪಾಲಿಕೆ ಪೂರಕವಾಗಿಯೇ ಲಾಭ ಲಾಭವೃದ್ಧಿ ಅನೇಕ ರೀತಿ ಶುಭ ಕಾರ್ಯಗಳು ನಿಗದಾಗುವಂಥದ್ದು ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನನಗೆ ಬಡ್ತಿಗಳು ಸಿಗುವಂಥದ್ದು ಅಥವಾ ಈಗಾಗಲೇ ಉದ್ಯೋಗ ಇಲ್ಲದವರಿಗೆ ಹೊಸ ಉದ್ಯೋಗಗಳು ಸಿಗಬಹುದು ಈಗಾಗಲೇ ಉದ್ಯೋಗ ನಡೆಸ್ತಿರೋರಿಗೆ ಹೊಸ ಉದ್ಯೋಗದ ಒಂದು ಅನ್ವೇಷಣೆ ಅವಕಾಶ ಸಿಗುವಂಥದ್ದು ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದಲ್ಲಿ ಸಹ ನಿಮಗೆ ಜಯ ಲಾಭಗಳು ಆಗುವಂಥದ್ದು ರೀತಿ ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸ ಕಾರ್ಯಗಳು ಅಥವಾ ಕೇಸ್ಗಳು ಈಗ ಇತ್ಯರ್ಥವಾಗಿ ನಿಮ್ಮ ಪರವಾಗಿ ಆಗುವಂಥದ್ದು ಈ ಇಪ್ಪತ್ತೊಂಬತ್ತು ಮತ್ತು ಒಂದನೇ ತಾರೀಕು ಜರುಗಲಿವೆ ಆ ಬಳಿಕ ಮಾರ್ಚ್ ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕು ಅಲ್ಲಿ ಶನಿವಾರ ಶನಿವಾರದಿಂದ ನಿಮ್ಮ ಪಾಲಿಗೆ ಉತ್ತಮ ದಿನ ಇರುತ್ತೆ ಇಷ್ಟಾರ್ಥದ್ದು ಬರುತ್ತಿದೆ ಅನೇಕ ರೀತಿಯ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಎಲ್ಲ ಸಮಸ್ಯೆಗಳು ನಿವಾರಣೆಗೆ ಎಲ್ಲ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಆಗಲಿವೆ ಹಾಗಾಗಿ ಎಲ್ಲದನ್ನು ಚೆನ್ನಾಗಿ ಸಹ ಈ ವಾರದಲ್ಲಿ ವಿಶೇಷವಾಗಿ ಶುಭ ಕೊಡುವಂಥ ದಿನಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದನೇ ತಾರೀಕು ಶುಭ ದಿನಗಳಾಗಿವೆ ಈ ವಾರದ ನೀವು ಅತ್ಯಂತ ನಿಖರವಾಗಿ ಬಳಸುವಂಥ ಬಣ್ಣಗಳು ಆರಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಬಣ್ಣ ನೂ ಅಥವಾ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಆರು ಏಳು ಎಂಟು ಒನ್ ಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಷಡ್ ಗ್ರಹಗಳ ಕೃಪೆಯಿಂದ ಎಲ್ಲ ಧನುಸ್ರಾಶಿಯರಿಗೆ ಈ ವಾರವು ಶುಭದಾಯಕವಾಗಲಿ ಇನ್ನು ನಿಮಗೆ ಇರತಕ್ಕಂಥ ಮಂಗಳ ರಾಹು ರವಿ ಬುಧ ಮತ್ತು ಈ ರಾಹು ಕೇತುಗಳ ಕೊರತೆ ನಿರ್ವಹಣೆಗೆ ವಿಶೇಷವಾಗಿ ಗಣೇಶ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಮುನೇಶ್ವರ ವೀರಭದ್ರೇಶ್ವರ ಕಾಳಭೈರೇಶ್ವರ ಮುಂತಾದ ಶಕ್ತಿಗಳು ಭಕ್ತಿ ಮಾಡೋದು ಶಿವನಿಗೆ ಅಥವಾ ಈಶ್ವರನಿಗೆ ಸಂಬಂಧಪಟ್ಟ ಭಕ್ತಿ ಸೋದರ್ಪಣೆ ಮಾಡೋದು ಶುಭವಾಗುತ್ತೆ ಎಲ್ಲ ಧನರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ ವಾರದ ಆರಂಭದಲ್ಲಿ ಸ್ವಲ್ಪ ನಿಮಗೆ ಮನಸ್ಥಿತಿ ಧನಸ್ಥಿತಿ ಅದು ಉತ್ತಮವಾಗಿರೋಲ್ಲ ಹಾಗೆ ಮನಸ್ಥಿತಿ ಧನಸ್ಥಿತಿ ನಿಯಂತ್ರಣ ಮಾಡಿಕೊಳ್ಬೇಕು ಅವನ ಅನಾವಶ್ಯಕ ವಿಚಾರಗಳ ತಲೆ ಹಾಕೋದಾಗಲಿ ಅನಾವಶ್ಯಕ ಹರಟೆ ಟೈಮ್ಗಳನ್ನು ಮಾಡಿ ಅವಾಯ್ಡ್ ಮಾಡಿಕೊಳ್ಳಿ ಅಥವಾ ನಿಂಬದಲ್ಲದ ವಿಚಾರಕ್ಕೆ ತಲೆ ಹಾಕಿ ಇನ್ನೊಬ್ಬರನ್ನು ನೀವು ಅದನ್ನು ಅನ್ನಿಸಿಕೊಳ್ಳುವಂಥದ್ದು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ನಿಮ್ಮ ನಿಮಗೆ ಪರಿಚಯಸ್ಥರು ನಂಬಿಕೆಗೆ ಆಹಾರದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹಿಡಿದಾಗಲಿ ಹಣ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡೋದ್ರಲ್ಲಿ ಮಾಡಬೇಡಿ ಅಂದರೆ ನಿಮಗೆ ಕಷ್ಟ ನಷ್ಟಗಳು ಆಗ್ಬೋದಾಗಿದೆ ಹಾಗೆ ವಾರದ ಆರಂಭ ಸ್ವಲ್ಪ ಅಷ್ಟು ಉತ್ತಮವಾಗಿ ಬರೋದಿಲ್ಲ ಆ ಬಳಿಕ ಬರುವಂಥ ಮೂರು ದಿನಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯವಾಗಿ ಉತ್ತಮ ಫಲ ನಿರೀಕ್ಷೆ ಮಾಡುವುದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಕೆಲವೊಂದು ಹೊಸದರ ಅನ್ವೇಷಣೆ ನಿಮಗೆ ಸಹಾಯಕವಾಗುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಪ್ರಶಂಸೆ ಮಾತುಗಳು ಬರುವಂಥದ್ದು ಈ ರೀತಿ ಅನೇಕ ಶೋಫಲಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ಒದಗಿ ಬರಲಿವೆ ಆ ಬಳಿಕ ಇಪ್ಪತ್ತೊಂಬತ್ತು ಮತ್ತು ಒಂದನೇ ತಾರೀಕು ಇಪ್ಪತ್ತೊಂಬತ್ತು ಮತ್ತು ಒಂದನೇ ತಾರೀಕು ಆ ದಿನ ವಿಶೇಷವಾಗಿ ನಿಮಗೆ ಅನೇಕ ರೀತಿಯ ಅವಕಾಶಗಳು ಸಿಗುವಂಥದ್ದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ವ್ಯಾಪಾರದವರಿಗೆ ವ್ಯಾಪಾರದ ಅವಕಾಶ ಉದ್ಯೋಗದವರಿಗೆ ಉದ್ಯೋಗ ಅವಕಾಶ ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ ಹಣಕಾಸಿನ ಸಮಸ್ಯೆಗಳು ನಿಗ ನಿಗಾ ನೀಗಿ ಸಾಲಗಳು ತೀರಿಸುವಂಥ ಅವಕಾಶ ರೀತಿ ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡುವುದು ನೀವು ಈ ವಾರದ ಕೊನೆಯ ದಿನಗಳಲ್ಲಿ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ಕೊಡುವಂಥ ದಿನಗಳಂದರೆ ಇಪ್ಪತ್ತೊಂಬತ್ತು ಒಂದು ಮತ್ತು ಎರಡು ಫೆಬ್ರವರಿ ಇಪ್ಪತ್ತೊಂಬತ್ತು ಒಂದು ಮತ್ತು ಎರಡನೇ ದಿನಗಳಷ್ಟು ಉತ್ತಮವಾದ ದಿನಗಳಾಗಿವೆ ಇನ್ನು ನೀವು ಬಳಸುವಂಥ ಶುಭ ಬಣ್ಣಗಳು ಗೃಹ ಅಥವಾ ಬದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೀಳಿಯ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ನಿಮಗೆ ಇರತಕ್ಕಂಥ ರವಿ ಮಂಗಳ ಗುರುವಿನ ಕೊರತೆ ರವಿಯ ಒಂದು ಕೊರತೆ ಶನಿ ಮಹಾರಾಜರ ಕೊರತೆ ಮಂಗಳನ ಕೊರತೆ ಇರುವ ಕಾರಣ ಅಲ್ಲಿ ಸಪ್ತ ಗ್ರಹಗಳು ನಿಮ್ಮ ವಿರುದ್ಧವಾಗಿವೆ ಅಂತಹ ವಿರುದ್ಧವಾಗಿದ್ದ ಗ್ರಹಗಳ ಪ್ರೀತಿಯಾಗಿ ನೀವು ನಿಮ್ಮ ಇಷ್ಟ ಕುಲದ ಗ್ರಾಮದೇವತೆ ನೌಗರಾಜ ದೇವತೆಗಳು ಭಕ್ತಿ ಸ್ಮರಣೆಯನ್ನು ಮಾಡಿಕೊಳ್ಬೋದು ಅಥವಾ ನಿಮ್ಮ ಸಮೀಪ ದೇವರುಗಳ ಸಂದರ್ಶನ ಮಾಡುವಂಥದ್ದು ಇಷ್ಟ ಅಥವಾ ಪ್ರಾರ್ಥನೆ ಮಾರ್ಗದ್ದು ಅಥವಾ ದಾನ ಧರ್ಮದ ಮಾರ್ಗವನ್ನು ಅನುಸರಣೆ ಮಾಡಬಹುದಾಗಿದೆ ಇನ್ನು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳಾಗಲಿ ಹೇಳಿದರೆ ಗ್ರೀಥ ಬುಧ ಬಣ್ಣ ಗ್ರೀನಥ ಹಸಿರು ಬಣ್ಣ ವೈಟ ಬೆಳಿ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಉತ್ತಮ ಫಲದ ದಿನ ಆಗಿರುತ್ತೆ ಭಾನುವಾರದ ಆರಂಭದ ದಿನ ಫೆಬ್ರವರಿ ತಿಂಗಳ ಇಪ್ಪತ್ತೈದನೇ ತಾರೀಕು ಇಷ್ಟಾರ್ಥ ಸುದ್ದಿ ಲಾಭಗಳು ವೃದ್ಧಿಯಾಗುವಂಥದ್ದು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ರೀತಿಯ ನಿಮ್ಮ ಹಿಂದಿನ ಪ್ರಯತ್ನಗಳು ಈಗ ಸಫಲತೆ ದೊರಕುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಕೊಡುಗೆ ನಿಮ್ಮ ಒಂದು ಈ ಮನಸ್ಸಿನಲ್ಲಿ ಅಥವಾ ಮನೆಯಲ್ಲಿ ಎರಡೇ ಕೆಲವು ಅನಿರೀಕ್ಷಿತವಾದ ಬೆಳವಣಿಗೆಗಳನ್ನು ನಿಮಗೆ ಇನ್ನಷ್ಟು ಮನಸ್ಸಲ್ಲಿ ಚಿಂತೆ ದೂರವಾಗಿ ಮನಸ್ಸಿನಲ್ಲಿ ನೆಮ್ಮದಿ ಬಿಡುವಂಥ ಘಟನೆಗಳು ಈ ದಿನ ಆಗಲು ಹಾಗಾಗಿ ವಾರದ ಆರಂಭ ಅನೇಕ ಶೋಭಗಳನ್ನು ನಿರೀಕ್ಷೆ ಮಾಡಬಹುದು ಆರೋಗ್ಯ ಸುಧಾರಣೆ ಹಣಕಾಸಿನಲ್ಲಿ ಉತ್ತಮ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡುವಂಥದ್ದು ಅನೇಕ ಶೋಭಗಳು ವಾರದ ಆರಂಭದಲ್ಲಿ ಇರುತ್ತವೆ ಆ ಬಳಿಕ ಬರುವಂಥದ್ದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ನಿಮಗೆ ಸಾಮಾನ್ಯ ದಿನಗಳಾಗಿವೆ ಈ ಮೂರು ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆಬೇಕು ಅನಿರೀಕ್ಷಿತವಾದದ್ದು ಕಷ್ಟ ನಷ್ಟಗಳಾಗುವಂಥದ್ದು ಅಪರಿಚಿತರಲ್ಲಿ ಏನು ದೊಡ್ಡ ಮತದ ಹೂಡಿಕೆ ಮಾಡೋದನ್ನು ಅವಾಯ್ಡ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಹಣಕಾಸಿಗೆ ಸಂಬಂಧ ಭದ್ರತೆಯನ್ನು ಸ್ವಲ್ಪ ಗಮನಿಸಬೇಕು ಈ ಮೂರು ದಿನಗಳಲ್ಲಿ ಭಾನುವಾರ ಸೋಮವಾರ ಮಂಗಳವಾರದಂದು ಆ ಬಳಿಕ ಗುರುವಾರ ಶುಕ್ರವಾರ ನಿಮ್ಮ ಬಾಲಿಗೆ ಉತ್ತಮ ದಿನ ಫೆಬ್ರವರಿ ಇಪ್ಪತ್ತೊಂಬತ್ತು ಮಾರ್ಚ್ ಒಂದು ಗುರುವಾರ ಶುಕ್ರವಾರ ನಿಮ್ಮ ಬಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಅಥವಾ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅಡೆತಡೆಗಳು ನಿವಾರಣೆಗೆ ಅದು ಉತ್ತಮಗೊಳ್ಳುವಂಥದ್ದು ಈ ಕುಂಭರಾಶಿಯವರು ಯಾರು ಗಂಡ ಇದ್ದಾರೆ ಗಂಡಸಿದ್ದ ಹೆಂಗಸಿಗೆ ಅದ ಹೆಂಗಸ ಹೆಂಡಸಿದರೆ ಗಂಡಸಿಗೆ ಆ ರೀತಿ ಪತಿ ಅಥವಾ ಪತ್ನಿಯಲ್ಲಿ ಯಾರೋ ಒಬ್ಬರು ಕುಂಭರಾಶಿ ಪರಸ್ಪರವಾದ ಒಂದು ಶುಭ ತರಂಗಗಳು ಅಂದರೆ ಶುಭ ಅವಸರಗಳು ನಿಮಗೆ ಈ ದಿನ ಒದಗಿ ಬರಲಿ ಗಂಡನಿಗೆ ಅಥವಾ ಹೆಂಡತಿಗೆ ಒದಗಿ ಬರಲಿವೆ ಅದನ್ನು ಚೆನ್ನಾಗಿ ಸುಪಯೋಗಿಸಿಕೊಳ್ಳುವಂಥದ್ದು ಇನ್ನು ಕೊನೆಯ ದಿನ ವಾರದ ಕೊನೆಯ ದಿನ ಅಂದರೆ ವಿಶೇಷವಾಗಿ ಫೆಬ್ರವರಿ ಎರಡನೇ ತಾರೀಕು ಫೆಬ್ರವರಿ ಎರಡು ಅಲ್ಲಿ ವಿಶೇಷವಾಗಿ ನೀವು ಮುಗಮಿಸುವಂಥ ಕೆಲಸ ಮುನ್ನಡೆ ಆಗಲಿದೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧು ಮಿತ್ರರ ಸಹಕಾರ ಸಿಗಲಿವೆ ಕೆಲವೊಬ್ಬರಿಗೆ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ನಿರಂತರವಾದ ಒಂದು ಉತ್ತಮವಾದ ಹಣಕಾಸಿನ ಹರಿವೆಲ್ಲ ಚೆನ್ನಾಗುವಂಥ ಹಾಗೆ ವಾರದ ಕೊನೆಯ ದಿನಗಳಲ್ಲಿ ಅತ್ಯಂತವಾಗಿ ನಿಮಗೆ ಪ್ರಸನ್ನ ಕೊಡುವಂಥ ಖುಷಿಯನ್ನು ಕೊಡುವಂಥ ಘಟನೆಗಳು ಜನರಿಗೆ ಇನ್ನು ಈ ವಾರದಲ್ಲಿ ವಿಶೇಷವಾಗಿ ಬಳಸ್ತಕ್ಕಂಥ ಶುಭ ದಿನಗಳು ಇಪ್ಪತ್ತೈದು ಮತ್ತು ಎರಡು ಅಂದರೆ ಫೆಬ್ರವರಿ ಇಪ್ಪತ್ತೈದು ಮತ್ತು ಎರಡನ್ನು ಚೆನ್ನಾಗಿ ಸ್ವಲ್ಪವಾಗಿ ಬಳಸ್ಕೊಳ್ಳುವಂಥದ್ದು ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ ಬಳಸ್ಕೊಳ್ಳುವ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಬಳಸ್ಕೊಳ್ಬೋದಾಗಿದೆ ಉಳಿದಂತೆ ನಿಮಗೆ ಇಲ್ಲಿ ಮಂಗಳ ಕೊರತೆ ಇರ್ಬೋದು ರವಿ ಬುಧ ಗುರು ಶನಿ ರಾಹುಕೇತುಗಳ ಕೊರತೆ ಇರ್ಬೋದು ಹಾಗಾಗಿ ಐದು ಅಥವಾ ಆರು ಗ್ರಹಗಳಿಗೆ ವಿರುದ್ಧವಾಗಿರುವಂತಹ ಈ ಕಾಲದಲ್ಲಿ ವಿಶೇಷವಾಗಿ ನೀವು ರವಿ ಅಥವಾ ಸೂರ್ಯನ ಗೃಹದಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಇಷ್ಟಾರ್ಥಗಳನ್ನು ವೃದ್ಧಿಸುವಂತೆ ನೀವು ಶಂಕರನ್ನು ಪ್ರಾರ್ಥನೆ ಮಾಡುವುದು ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಬಹುದಾಗಿದೆ ಹಾಗಾಗಿ ಈ ವಾರದಲ್ಲಿ ನೀವು ಈ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಮಾಡಿಸ್ಕೊಂಡು ಇಲ್ಲಿ ಇಷ್ಟಪಟ್ಟಂತಹ ವೈಟ್ ಅಥವಾ ಬಿಳಿ ಬಣ್ಣ ಅಥವಾ ಈ ಅದಕ್ಕೆ ಸಂಬಂಧಿಸಿದಂತಹ ನಂಬರ್ ಸಂಖ್ಯೆ ಅಥವಾ ನಂಬರ್ ಆರನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಆಗ್ತಾಯಿದೆ ಇಷ್ಟಾರ್ಥ ಸುದ್ದಿ ಲಾಭ ವೃದ್ಧಿಯಾಗುವಂಥ ದಿನಗಳು ವ್ಯಾಪಾರಿಗಳಿಗೆ ಕೃಷಿಕರಿಗೆ ಹೈನುಗಾರಿಕೆ ನಡೆಸುವರಿಗೆ ಅಥವಾ ಇನ್ನಿತರ ಯಂತ್ರೋಪಕರಣ ಚಟುವಟಿಕೆ ನಡೆಸುವರಿಗೆ ಕೈಗಾರಿಕೆ ಅಥವಾ ಇಂಡಸ್ಟ್ರಿಯಲ್ಲಿ ಪಾಲ್ಗೊಳ್ಳೋರಿಗೆ ವಾರದ ಆರಂಭ ಮೀನರಾಶಿ ರಾಶಿಯವರಿಗೆ ಶುಭ ಆರಂಭವನ್ನು ತೋರಿಸ್ತಾ ಇದೆ ಇಷ್ಟಿ ಲಾಭ ವೃದ್ಧಿಯಾಗುವಂಥದ್ದು ಹೊಸ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರಲಿವೆ ಆ ಬಳಿಕ ಬರುವಂಥದ್ದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಆ ಮೂರು ದಿನಗಳು ಸರಿ ಉತ್ತಮವೇ ಅಲ್ಲಿ ನಿಮಗೆ ಸಿಗದಂಥ ರವಿ ಚಂದ್ರ ಮತ್ತು ಮಂಗಳವಾರ ವಿಶೇಷವಾದ ಕೃಪೆಗಳು ಸಿಗುವಂಥದ್ದು ಇಷ್ಟಾರ್ಥ ರೀತಿ ಲಾಭಗಳು ವೃದ್ಧಿಯಾಗುವಂಥದ್ದು ಬಂಧುಗಳ ಮಿತ್ರರು ಸಹಕರಿಸುವಂಥದ್ದು ದೂರ ಅವಕಾಶ ಅವಕಾಶಗಳಿಸುವಂಥದ್ದು ಹಾಗಾಗಿ ಅನೇಕ ರೀತಿಯ ಶುಭಗಳನ್ನು ಈ ದಿನ ನೀವು ನಿರೀಕ್ಷೆ ಮಾಡಬಹುದಾಗಿದೆ ಮೀನರಾಶಿಯವರು ಭಾನುವಾರದಂದು ಮತ್ತು ಸೋಮವಾರ ಮಂಗಳವಾರ ಬುದ್ಧ ಹಾಗಾಗಿ ನಿರಂತರವಾಗಿ ಭಾನುವಾರದಿಂದ ಬುಧವಾರದವರೆಗೆ ನಿಮಗೆ ವಿಶೇಷವಾದ ಶುಭಲ ಕೊಡುವಂಥ ದಿನ ಪ್ರವಾಸ ಹೋಗುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅನೇಕ ರೀತಿಯ ಯಂತ್ರ ವಾಹನ ಉಪಕರಣ ಇತ್ಯಾದಿ ಉಳ್ಕೊಳ್ಳುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಸಿರುವಂಥ ಅವಕಾಶ ಈ ನಾಲ್ಕು ದಿನಗಳಲ್ಲಿ ಒದಗಿ ಬರಲಿವೆ ಇಪ್ಪತ್ತ ಐದರಿಂದ ಇಪ್ಪತ್ತ ಎಂಟರವರೆಗೆ ಶುಭ ದಿನಗಳು ಆ ಬಳಿಕ ಇಪ್ಪತ್ತೊಂಬತ್ತು ಮೂವತ್ತು ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸ್ವಲ್ಪ ಋಣಬಾಧೆಗಳು ಬೆಳೆಯುವಂಥದ್ದು ನಕಾರಾತ್ಮಕ ಚಿಂತನೆಗಳು ಬರುವಂಥದ್ದು ಇಷ್ಟಾರ್ಥ ಸಿದ್ಧಿಗೆ ಸ್ವಲ್ಪ ಕೊರತೆ ಅಥವಾ ಅಡೆತಡೆಗಳು ಬರೋದ ನಿಮ್ಮ ಮೇಲೆ ಅಪಪ್ರಚಾರ ಅಥವಾ ಸುಳ್ಳು ಆರೋಪಗಳು ಬರುವುದಾಗಿದೆ ಇಪ್ಪತ್ತೊಂಬತ್ತು ಮತ್ತು ಒಂದರಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ಒಂದರಂದು ಇನ್ನು ಮಾರ್ಚ್ ಎರಡನೇ ತಾರೀಕು ವಾರದ ಕೊನೆಯ ದಿನ ಮಾರ್ಚ್ ಎರಡನೇ ತಾರೀಕು ಭಾನುವಾರ ಆ ಕೊನೆಯ ದಿನ ಸಹ ನಿಮಗೆ ಉತ್ತಮ ಸುಳ್ಳನ್ನು ಸೂಚಿಸುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗಲಿವೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ಶಿಕ್ಷಣ ಉದ್ಯೋಗದಲ್ಲಿ ಸಹ ಮುನ್ನಡೆ ಇರುವಂಥ ಶುಭ ದಿನ ಆಗಿರುತ್ತೆ ಇಂದು ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಬಳಸ್ತಕ್ಕಂಥ ಬಣ್ಣಗಳು ಸುನೋ ಅತ್ತೆ ಹಿಮದ ಬಣ್ಣ ಎಲ್ಲೋ ಅಥ ಹಳದಿ ಬಣ್ಣ ವೈಟ್ ಆತ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸುನೋ ಎಲ್ಲೋ ವೈಟ್ ಮತ್ತು ಹಣ್ಣು ಕೆಂಪು ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಇಪ್ಪತ್ತು ಸಂಖ್ಯೆಗಳು ಎರಡು ಮೂರು ಆರು ಮತ್ತು ಟೂ ತ್ರೀ ಸಿಕ್ಸ್ ನೈನ್ ಸಂಖ್ಯೆಯಲ್ಲಿ ಬಳಸ್ಕೊಳ್ಳಿ ಈ ವಾರದಲ್ಲಿ ಇರತಕ್ಕಂಥ ಅಲ್ಲಿ ವಿಶೇಷವಾಗಿ ನಿಮಗೆ ಶುಭ ಫಲವನ್ನು ಕೊಡುವಂಥದ್ದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಾಲ್ಕು ದಿನಗಳ ವಿಶೇಷವಾಗಿ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣನ ಅಥವಾ ಚಂದ್ರನಿಗೆ ಸಂಬಂಧಪಟ್ಟ ಸಂಖ್ಯೆಯನ್ನು ವಿಶೇಷವಾಗಿ ಬಳಸಿದರೆ ಇಷ್ಟ ಆರ್ಸಿದ್ಧಿ ಲಾಭಗಳ ವೃದ್ಧಿ ಅನೇಕ ರೀತಿಯ ಸ್ಟಾರ್ಟ್ಅಪ್ಗಳು ನಿಮಗೆ ಯಶಸ್ಸು ಸಿಗುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆ ಅವಕಾಶಗಳು ಒದಗಿ ಬರಲಿವೆ ಈ ವಾರದಲ್ಲಿ ಹಾಗಾಗಿ ಈ ವಾರವನ್ನು ಮೀನರಾಶಿಯವರು ಸದುಪಯೋಗ ಪಡಿಸ್ಕೊಳ್ಳಿ ಪದೇ ಪದೇ ನಿಮಗೆ ಇಂಥ ಅವಕಾಶ ಬರಲಿಕ್ಕಿಲ್ಲ ಯಾಕಂದರೆ ಸಾಡೆಸಾತಿ ಒಂದು ಭಾಗದಲ್ಲಿ ಇರೋರ ಕಾರಣ ಮುಂದೆ ಬರುವಂಥ ಅವಧಿಯಲ್ಲಿ ಸ್ವಲ್ಪ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಬಹುದಾಗಿದೆ ಹಾಗಾಗಿ ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಇಲ್ಲಿವರೆಗೆ ಎಲ್ಲ ಹನ್ನೆರಡು ರಾಶಿಗಳ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಎರಡರವರೆಗೆ ನಾನು ರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ರಾಶಿಗೆ ಅನುಗುಣವಾಗಿ ಕೆಲವೊಂದು ರಾಶಿಗೆ ಉತ್ತಮ ಫಲ ಕೆಲವೊಂದು ರಾಶಿಗೆ ಮಧ್ಯಮ ಫಲ ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ನಿಮ್ಮ ಒಂದು ದೈನಂದಿನ ಚಟುವಟಿಕೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ಇಷ್ಟಾರ್ಥ ಸಿದ್ಧಿಗಾಗಿ ಲಾಭವೃದ್ಧಿಯಾಗಿ ಶ್ರೀ ನಾರದ ತುಂಬರಂತಹ ವಿಚಾರಗಳಿಗೆ ನೀವು ಗಮನವನ್ನು ಹರಿಸಿ ನಿಮ್ಮ ನಿಮ್ಮ ಭಕ್ತಿ ಮಾರ್ಗವನ್ನು ಮುಂದುವರಿಸಿ ವಿಷ್ಣು ಭಕ್ತಿಯನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಆಯುರ್ ಆರೋಗ್ಯ ಸ್ವೀಕೃತ ಸಿದ್ಧ ಆಗಲಿ ಈ ವಾರದಲ್ಲಿ ತಮ್ಮ ಒಂದು ಆಯುರ್ ಆರೋಗ್ಯ ಯಶಸ್ಸಿದ್ಧಿಗಾಗಿ ನಿಮ್ಮ ಎಷ್ಟು ದೊಡ್ಡ ಗ್ರಾಮದಲ್ಲಿ ಮಾಡುತ್ತಾ ಬನ್ನಿ ಈ ನಿರಂತರ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್ವೇಶ ನಾಮ್ ಬಂಗಲಾರಿ ಬಂಕೂ